ಯಂತಃ ಪ್ರವಿಶ್ಯ ಮಮವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಯಾ ವರ್ಣ ಪದ ವಾಕ್ಯಾರ್ಥ ಗದ್ಯ ಪದ್ಯ ಸ್ವರೂಪಿಣಿ ವಾಚಿ ನರ್ತಯತಿ ಕ್ಷಿಪ್ರಂ ಮೇಧಾಂ ದೇವೀ ಸರಸ್ವತೀ. ಶ್ರುತಿಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ತಪಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ವಿದಾಂ ವರಂ ನಾರದಂ ಪರಿಪಪ್ರಚ್ಛ ವಾಲ್ಮೀಕಿರ್ ಮುನಿಪುಂಗವಂ. ಕಲ್ಯಾಣಾನಾಂ ನಿಧಾನಂ ಕಲಿಮಲಮಥನಂ ಪಾವನಂ ಪಾವನಾನಾಂ ಪಾಥೇಯಂ ಯನ್ಮುಮುಕ್ಷೋಃ ಸಪದಿ ಪರಪದ ಪ್ರಾಪ್ತಯೇ ಪ್ರಸ್ಥಿತಸ್ಯ ವಿಶ್ರಾಮಸ್ಥಾನಮೇಕಂ ಕವಿವರವಚಸಾಂ ಜೀವನಂ ಸಜ್ಜನಾನಾಂ ಬೀಜಂ ಧರ್ಮದ್ರುಮಸ್ಯ ಪ್ರಭವತು ಭವತಾಂ ಭೂತಯೇ ರಾಮನಾಮ. ಬೀಜಂ ಧರ್ಮದ್ರುಮಸ್ಯ ಪ್ರಭವತು ಭವತಾಂ ಭೂತಯೇ ರಾಮನಾಮ. ಆರಾಮಃ ಕಲ್ಪವೃಕ್ಷಾಣಾಂ ವಿರಾಮಃ ಸಕಲಾಪದಾಂ ಅಭಿರಾಮಸ್ತ್ರಿಲೋಕಾನಾಂ ರಾಮಶ್ರೀಮಾನ್ ಸನಃ ಪ್ರಭುಃ. ರಾಮಃ ಶ್ರೀಮಾನ್ ಸನಃ ಪ್ರಭುಃ. ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣಲೋಚನಂ ಮಾರುತಿಂ ಪ್ರಣತ ರಾಕ್ಷಸಾಂತಕಂ. ಮಾರುತಿಂ ಪ್ರಣತ ರಾಕ್ಷಸಾಂತಕಂ. ಪರಮಪೂಜ್ಯರಾದ ಉಭಯಶ್ರೀಗಳವರ ಪದದ್ವಂದಕ್ಕೆ ಮಂದನಾದ ನಾನು ನನ್ನ ನೆತ್ತಿಯನ್ನು ಒತ್ತಿ ನನ್ನ ಮತ್ತು ನಿಮ್ಮೆಲ್ಲರ ಹೃನ್ಮಂದಿರವನ್ನು ಬೆಳಗ್ತಾ ಇರುವಂತಹ ಆ ಶ್ರೀರಾಮ ಎನ್ನುವ ಪರಬ್ರಹ್ಮ ವಸ್ತುವಿಗೆ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಈ ದಿನದ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ. ಇವತ್ತು ಯಾರನ್ನು ಕರ್ಕೊಂಡು ಬರಬೇಕು ಅಂತ ವಿಚಾರ ಮಾಡ್ತಾ ಇದ್ದೆ. ಕೊನೆಗೆ ರಾಮನನ್ನು ನೋಡಿ ಆಗಿದೆ ಪ್ರಾಯಶಃ 6-7 ಅವಧಿಯಲ್ಲಿ. ಹಾಗಾಗಿ ಆ ರಾಮ ಭಕ್ತಾಗ್ರೇಯಸರಲ್ಲಿ ಒಬ್ಬನಾದಂತಹ ಅತ್ಯಂತ ಸುಂದರವಾದಂತಹ ಕುತ್ತಿಗೆಯವನಾದ ಕೊರಳಿನವನಾದಂತಹ ಆ ಸುಗ್ರೀವನನ್ನೇ ಕರ್ಕೊಂಡು ಬರೋಣ ಅಂಥೇಳಿ ಇವತ್ತು ಸುಗ್ರೀವನ ಪಾತ್ರ ಪರಿಕ್ರಮವನ್ನು ನಾನು ಕೈಗೆತ್ತಿಕೊಳ್ತಾ ಇದ್ದೇನೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ನಾನು ಸುಗ್ರೀವನ ಪರಿಚಯವನ್ನು, ಅಂದರೆ ಯಾಕೆ ಅವನಿಗೆ ಆ ಹೆಸರು ಬಂತು, ಅವನ ಹಿನ್ನೆಲೆ ಏನು, ಈ ಎಲ್ಲ ವಿಚಾರವನ್ನು ಇವನ ಅಣ್ಣನಾದಂಥ ವಾಲಿಯ ಪಾತ್ರವನ್ನು ಪರಿಕ್ರಮ ಮಾಡುವಾಗ, ಅವನು ವಿಚಾರ ಮಾಡುವಾಗ ನಿಮ್ಮ ಮುಂದೆ ಇರಿಸಿದ್ದೇನೆ. ಹಾಗಾಗಿ ಆ ಜನನಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ನಾನು ಇನ್ನೇನು ಹೆಚ್ಚಿಗೆ ಅವನ ಬಗ್ಗೆ ಹೇಳಬೇಕಾದದ್ದಿಲ್ಲ. ಆದರೂ ಒಂದು ಮಾತು, ವಾಲಿ ಇಂದ್ರನ ಅಂಶದಿಂದ ಹುಟ್ಟಿದವನು. ನಾನು ಆ ಬಾಲದ ಮೇಲೆ ಅವನ ರೇತಸ್ಸು ಬಿದ್ದಾಗಿನ ವಿಚಾರವನ್ನು ಹೇಳಿದ್ದೇನೆ. ಹಾಗೆಯೇ ಸೂರ್ಯನ ರೇತಸ್ಸು ಆ ವೃಕ್ಷರಜಸ್ ಎನ್ನುವಂಥವನ ಕತ್ತಿನ ಮೇಲೆ ಬಿದ್ದದ್ರಿಂದ ಆತ ಸುಗ್ರೀವ ಅವನು ಸೂರ್ಯನ ವಂಶದವನು, ಅಂದರೆ ಸೂರ್ಯನ ಒಂದು ಅಂಶದಿಂದ ಅವತರಿಸಿದವನು, ಹುಟ್ಟಿ ಬಂದವನು ಅಂತ. ಹಾಗಾಗಿ ವಾಲಿ ಇಂದ್ರ ಸಂಜಾತನಾದರೆ ಸುಗ್ರೀವ ಆತ ಸೂರ್ಯ ಸಂಜಾತ ಅಂತ. ಇಷ್ಟು ಹಿನ್ನೆಲೆಯಲ್ಲಿ ಅವನಿಗೆ ಸಂಬಂಧಪಟ್ಟ ಹಾಗೆ ಆ ಜನ್ಮದ ವಿಚಾರ.
ಈಗ ನಾವು ಮುಖ್ಯವಾಗಿ ನೋಡಬೇಕಾದದ್ದು, ಸುಗ್ರೀವನೂ ಸಹ ರಾಮ ಭಕ್ತನೇ, ಅದರ ಬಗ್ಗೆ ಏನೂ ಸಂಶಯ ಇಲ್ಲ. ಆದರೆ ಲಕ್ಷ್ಮಣನ ಹಾಗೆಯೋ ಅಥವಾ ಭರತನ ಹಾಗೆಯೋ ಅಥವಾ ವಿಭೀಷಣನ ಹಾಗೆಯೋ ಅಥವಾ ಇನ್ನೂ ಮುಂದುವರೆದು ಹೋಗಿ ಹೇಳಬೇಕು ಅಂದರೆ ಆಂಜನೇಯನಂತೆಯೋ ಸುಗ್ರೀವ ಆ ರಾಮ ಭಕ್ತ ಅಗ್ರೇಸರ ಅಂತ ಕರೆಸ್ಕೊಳ್ಳುವಲ್ಲಿ ಸ್ವಲ್ಪ ಹಿಂದೇಟು ಹಾಕ್ಕೊಂಡಿದ್ದಾನೆ. ಕಾರಣ ಅವನು ಇವರಂತೆ ಒಂದೇ ಭಾವನೆಯಿಂದ ರಾಮನನ್ನು ಮರ್ಯಾದಾ ಪುರುಷೋತ್ತಮ, ಇವನನ್ನು ನಂಬಿದರೆ ನನ್ನ ಆಪತ್ತಿಗೆ ಒದಗ್ತಾನೆ, ನನ್ನ ತೊಂದರೆಗಳನ್ನೆಲ್ಲ ಈತ ನೀಗಿಸ್ತಾನೆ ಅನ್ನೋದನ್ನು ಅವರಂತೆ ಒಂದೇ ಕ್ಷಣದಲ್ಲಿ ಅಂದರೆ ಯಾವುದೇ ಸಂಶಯಗೊಳ್ಳದೆ ಈತ ನಂಬಲಿಲ್ಲ ರಾಮನನ್ನು. ಅವರಾದ್ರೆ ಹಾಗಲ್ಲ, ಭರತನಾಗಲಿ ಲಕ್ಷ್ಮಣ ಆಗಲಿ ವಿಭೀಷಣ ಆಗಲಿ ಆಂಜನೇಯ ಆಗಲಿ ಅವರೆಲ್ಲ ರಾಮನನ್ನು ನೋಡಿದ ಮರುಗಳಿಗೆಯಲ್ಲಿ ಆ ಅಂತ ಹೇಳಿ ಉದ್ಗಾರ ತೆಗೆದು ನನ್ನ ಈ ಜೀವಾತ್ಮನ ಉದ್ಧಾರಕ್ಕೆ ಇವನೊಬ್ಬ ಪರಬ್ರಹ್ಮ ವಸ್ತುವಾಗಿ ಅವತರಿಸಿ ಬಂದಿದ್ದಾನೆ ಅಂತ ಭಾವಿಸಿದವರು. ಆದರೆ ಸುಗ್ರೀವ ಹದಪಟ್ಟಿಗೆ ಅದನ್ನು ಒಪ್ಪಿಕೊಳ್ಳಲಿಲ್ಲ. ಅದಕ್ಕೆ ಕಾರಣ ಇತ್ತು, ಯಾಕೆಂದರೆ ರಾಮನನ್ನು ಕಾಣುವ ಹೊತ್ತಿಗೆ ಆಗಲೇ ಸುಗ್ರೀವ ಎಲ್ಲರನ್ನೂ ಸಂಶಯದಿಂದಲೇ ನೋಡುವಂತಹ ಒಂದು ಮನಸ್ಥಿತಿಯನ್ನು ಬೆಳೆಸ್ಕೊಂಡಿದ್ದ. ಪರಿಸ್ಥಿತಿ ಅವನನ್ನು ಹಾಗೆ ಮಾಡಿತ್ತು. ಯಾಕೆಂದರೆ ಅಣ್ಣನಾದಂತಹ ವಾಲಿ ಇವನಿಗೆ ಕೊಡಬಾರದ ಹಿಂಸೆಯನ್ನು ಕೊಟ್ಟಿದ್ದ ಸಣ್ಣ ಒಂದು ತಪ್ಪಿನಿಂದಾಗಿ. ನಾನು ಅದನ್ನು ಹೇಳಿದ್ದೇನೆ, ಮಾಯಾವಿ ಎನ್ನುವಂತಹ ಒಬ್ಬ ದೈತ್ಯನ ಹನನ ಪ್ರಸಂಗದಲ್ಲಿ ವರ್ಷಗಟ್ಟಲೆ ಕಾದ್ರೂ ಸಹ ವಾಲಿ ಗುಹೆಯಿಂದ ಹೊರಕ್ಕೆ ಬರದೇ ಇದ್ದಾಗ ಕೊನೆಗೆ ರಕ್ತ ಮಾತ್ರ ಬಂತು ಹೊರಕ್ಕೆ. ಅದನ್ನು ನೋಡಿ ಸುಗ್ರೀವ ಭ್ರಮಿಸಿಬಿಟ್ಟ. ಪಾಪ, ಅದೇನು ಉದ್ದೇಶಪೂರ್ವಕವಾದ್ದಲ್ಲ, ಓಹ್ ನನ್ನ ಅಣ್ಣನನ್ನು ಈ ಮಾಯಾವಿ ಏನು ಮಾಡಿದ್ದಾನೆ, ಸಾಯಿಸಿಬಿಟ್ಟಿದ್ದಾನೆ, ಹಾಗಾಗಿ ಅಣ್ಣ ಇನ್ನು ಬರೋದು ಕಾಣೆ. ಅಕಸ್ಮಾತ್ ಗವಿಯ ಒಳಗೆ ಮಾಯಾವಿ ಇದ್ದನ್ನು ಹೊರಗಡೆ ಬಂದರೆ ನನ್ನನ್ನು ಅಣ್ಣನಾಗೆ ಮುಗಿಸಿಬಿಟ್ರೆ ಅನ್ನುವಂಥ ಭಯದಿಂದಾಗಿ ಆ ಗವಿಯ ಒಳಗೆ ಇರುವಂಥ ಮಾಯಾವಿ ಹೊರಕ್ಕೆ ಬರದೇ ಇರಲಿ ಅಂಥೇಳಿ ಗವಿಗೆ ಒಂದು ಕಲ್ಲನ್ನು ಚಾಚಿ ಬಂದ್ಬಿಟ್ಟ. ಆದರೆ ಏನು ಮಾಡ್ತೀರಾ, ವಿಧಿ ಇಲ್ಲಿ ಬೇರೆಯದನ್ನೇ ಯೋಚಿಸಿತ್ತು. ಗವಿಯ ಒಳಗೆ ಸತ್ತವನು ಮಾಯಾವಿ ಆಗಿದ್ದನೆ ಹೊರತು ವಾಲಿ ಆಗಿರಲಿಲ್ಲ. ವಾಲಿ ಬಂದವನು ಏನು ಮಾಡಿದ ಕೇಳಿದರೆ, ಓಹ್ ಸುಗ್ರೀವ ಉದ್ದೇಶಪೂರ್ವಕವಾಗಿ ನಾನು ಗವಿಯಿಂದ ಈಚೆ ಬರದೇ ಇರಲಿ ಅಂಥೇಳಿ ಬಂಡೆಯನ್ನು ಚಾಚಿದ ಅಂತ ತನ್ನ ತಮ್ಮನನ್ನು ಯಥಾರ್ಥವಾಗಿ ತಿಳಿಯದೆ ಅಪಾರ್ಥ ಮಾಡಿಕೊಂಡ. ಸಾಲಕ್ಕೆ ಏನಾಗಿತ್ತು, ಇವನು ಬರೋಷ್ಟೊತ್ತಿಗೆ ಕಿಷ್ಕಿಂಧೆಯಲ್ಲಿ ಮಂತ್ರಿಗಳೆಲ್ಲ ಸೇರಿ ಇವನಿಗೆ ಆ ಕಿಷ್ಕಿಂಧೆಯ ಪಟ್ಟವನ್ನೂ ಕಟ್ಬಿಟ್ಟಿದ್ರು. ಹಾಗಾಗಿ ಆ ಸಿಂಹಾಸನದಲ್ಲಿ ಕುಳಿತಿದ್ದನ್ನು ಇವನು ನೋಡಿದ ವಾಲಿ. ಹಾಗಾಗಿ ಇವನಿಗೆ ಸುಗ್ರೀವನ ಬಗ್ಗೆ ಸಂಶಯ, ಒಂದೊಂದು ಘಟನೆಯನ್ನು ನೋಡಿದಾಗಲೂ ಸಹ ಗಟ್ಟಿ ಆಗ್ತಾ ಹೋಯಿತು. ಕೊನೆಗೆ ಅವನನ್ನು ಅಟ್ಟಾಡಿಸಿಕೊಂಡು ಹೊಡೆಯೋದಕ್ಕೆ ಹೋದ. ಬರೇ ಹೊಡೆಯೋದಕ್ಕೆಲ್ಲ, ಅವನನ್ನು ಸಾಯಿಸೇ ಬಿಡಲೇಬೇಕು ಅಂಥೇಳಿ ಆತ ಅವನಿಗೆ ಹಿಗ್ಗಾ ಮುಗ್ಗ ಹೊಡೆದ. ಆ ಸಂದರ್ಭದಲ್ಲಿ ಅವನ ಏಟನ್ನು ತಾಳಲಾರದೆ ಸುಗ್ರೀವ ಜಗದ್ಭ್ರಮತಿ ದುಃಖಿತ, ಅವನು ಹೋಗದೇ ಇರುವಂಥ ಜಾಗಗಳಿಲ್ಲ, ಅಲ್ಲೆಲ್ಲ ಹೋಗಿದ್ದಾನೆ. ಆದರೆ ಇವನು ಅಲ್ಲೆಲ್ಲ ಹೋಗಿ ಅವನನ್ನು ಏನು ಮಾಡಿದ್ದಾನೆ ಅಂದರೆ ಅಟ್ಟಿಸಿಕೊಂಡು ಹೋಗಿ ತನ್ನ ತಮ್ಮ ಅಂತ ನೋಡದೆ ಅವನೊಬ್ಬ ಶತ್ರುವಂತ ಪರಿಭಾವಿಸಿ ಅವನಿಗೆ ಕೊಡಬಾರದ ಹಿಂಸೆಯನ್ನು ಕೊಟ್ಟ. ಇದನ್ನೆಲ್ಲ ಅನುಭವಿಸಿ ಕೊನೆಗೆ ಏನು ಮಾಡಿದ, ತನಗಿನ್ನು ಯಾರೂ ಆಶ್ರಯ ಕೊಡೋರಿಲ್ಲ, ತನಗೆ ಉಳಿಗಾಲ ಇಲ್ಲ ಅಂಥೇಳಿ ಕೊನೆಗೆ ಆ ಋಷ್ಯಮುಖ ಪರ್ವತದ ಬಗ್ಗೆ ನಾನು ಹೇಳಿದ್ದೇನೆ. ವಾಲಿ ಅಲ್ಲಿ ಹೋಗದೇ ಇರುವ ಹಾಗೆ ಮತಂಗ ಮುನಿಗಳು ಅವನಿಗೆ ಶಾಪವನ್ನು ಕೊಟ್ಟಿದ್ದರು. ಆ ಜಾಗಕ್ಕೆ ಬಂದು ಹೇಗಂದರೂ ಇಲ್ಲಿಗೆ ವಾಲಿ ಬರುವುದಿಲ್ಲ ಅಂಥೇಳಿ ತಿಳಿದಂತಹ ಸುಗ್ರೀವ ಆ ಜಾಗದಲ್ಲಿ ಬಂದು ತನಗೆ ಒಂದು ಆಶ್ರಯವನ್ನು ಅಂದರೆ ತನ್ನದೇ ಆದಂಥ ನಾಲ್ಕು ಜನ ಪರಿವಾರವನ್ನಿಟ್ಟುಕೊಂಡು ಇವನನ್ನು ಸೇರಿ ಐದು ಜನರನ್ನು ಸೇರಿ ಒಂದು ಸಣ್ಣದಾದಂಥ ಗುಂಪಿನೊಂದಿಗೆ ಅಲ್ಲಿ ವಾಸ ಮಾಡ್ತಿದ್ದ. ರಾಮಾಯಣ ಆಗಿ ಹೋದ ಪ್ರಸಂಗ ಅಲ್ಲ ಅಂತ ಪದೇ ಪದೇ ಹೇಳ್ತಾ ಇದ್ದೇನೆ, ಅದು ನಡೀತಾ ಇರುವಂಥದ್ದು ಅಂತ ಇನ್ನೊಂದ್ಸಲ ಜ್ಞಾಪಿಸಿ ಬಿಡ್ತೇನೆ. ನೋಡಿ, ಯಾರಿಗೆ ಅವರ ದೇಶದಲ್ಲಿಯೇ ನೆಲೆ ಇರುವುದಿಲ್ವೋ ಅವರು ಬೇರೆ ದೇಶಕ್ಕೆ ಹೋದಾಗ ಅವರವರೇ ಆದರೂ ಸಹ ಅವರಿಗೆ ಆಶ್ರಯವನ್ನು ಕೊಡುವುದಿಲ್ಲ.
ಹಾಗಾಗಿ ಸುಗ್ರೀವ ಇತಿಹಾಸದ ಗರ್ಭದಲ್ಲಿ 900,000 ವರ್ಷಗಳ ಹಿಂದೆ ಆಗಿ ಹೋದವನಲ್ಲ. ಮೊನ್ನೆವರೆಗೂ ಸಹ ಸುಗ್ರೀವನ ಅವಸ್ಥೆ ಪಟ್ಟವನ್ನು ನಾವು ನೋಡಿದ್ದೇವೆ. ಕೊನೆಗೆ 57 ದೇಶ ಅವರಿದ್ದಿದ್ರೂ ಸಹ ಯಾರು ಆಶ್ರಯ ಕೊಡದೇ ಇದ್ದ, ಕೊನೆಗೆ ಆಶ್ರಯ ಕೊಟ್ಟಿದ್ದು ಯಾವುದು? ಭಾರತ. ನಾನು ಯಾರ ಬಗ್ಗೆ ಹೇಳ್ತಾ ಇದ್ದೇನೆ ಅಂತ ನಿಮಗೆ ಅರ್ಥ ಆದರೂ ಬಹಳ ಸಂತೋಷ, ಆಗದೇ ಇದ್ರೆ ನನಗೇನು ಬೇಸರ ಇಲ್ಲ. ಒಂದು ದೇಶದ ಅಧ್ಯಕ್ಷಗೆ ಅಥವಾ ಪ್ರಧಾನಿಗೆ ಈ ದುಸ್ಥಿತಿ ಬರ್ತದೆ ಅಂತಾದರೆ ಒಂದೇ ಒಂದು ಪ್ರಶ್ನೆ, ನಮಗೆ ಕಷ್ಟ ಬಂದರೆ ನಾವು ಯಾವ ದೇಶಕ್ಕೆ ಹೋಗಬೇಕು? 57 ದೇಶ ಅವರಿದ್ದೇ ಉಂಟು, ನಮ್ಮದಿರೋದು ಒಂದು. ಹೀಗಿದ್ದಾಗ ನಾವು ಕಷ್ಟ ಬಂದರೆ ಅವರವರಿಗೆ ಅವರು ಆಶ್ರಯ ಕೊಡ್ತಾ ಇದ್ದಲ್ಲಿ ನಮಗೆ ಕೊಡ್ತಾರಾ? ಹಾಗಾಗಿ ಇಲ್ಲೆಲ್ಲ ನಾವು ವಿಚಾರ ಮಾಡಬೇಕಾದದ್ದು ತುಂಬ ಉಂಟು. ಒಂದು, ರಾಮಾಯಣ ಆಗಿ ಹೋದದ್ದಲ್ಲ, ಅದು ಇವತ್ತಿಗೂ ಪ್ರಸ್ತುತ. ಒಂದು, ಅದರ ಜೊತೆಗೆ ನಾವು ಇಂಥ ವಿಷಯಗಳು ಬಂದಾಗ ನಮ್ಮ ನಮ್ಮ ಮನೆಯಲ್ಲಿ ನಮ್ಮ ನಮ್ಮ ಅಭಿಪ್ರಾಯ ಇಟ್ಕೊಳ್ಳೋಣ, ಹೊರಕ್ಕೆ ಬಂದಾಗ ನಮ್ಮ ದೇಶದ ಬಗ್ಗೆ ನಾವು ಒಂದಷ್ಟು ಕಳಕಳಿಯನ್ನು ನಾವು ಇಟ್ಕೊಳ್ಬೇಕು. ನಾವು ಇಟ್ಟುಕೊಂಡು ಸಾಲದು, ನಮ್ಮ ಯಂಗರ್ ಜನರೇಷನ್ನಿಗೂ ಸಹ ಅದನ್ನು ಪದೇ ಪದೇ ಹೇಳಬೇಕು. ತಪ್ಪು ತಿಳ್ಕೊಳ್ಬೇಡಿ, ಇವತ್ತಿನ ITBT ಅವರಿಗೆ ಇದು ಯಾವುದೂ ಲಕ್ಷ್ಯಕ್ಕಿಲ್ಲ. ಅವರಾಯಿತು, ಅವ್ರ ಕಂಪ್ಯೂಟರ್ ಆಯಿತು. ಹಾಗಾಗಿ ನಾವು ಹೋಗಿ ವೋಟ್ ಮಾಡಬೇಕು ಅನ್ನುವಂಥ ಒಂದು ಕನಿಷ್ಠ ಪ್ರಜ್ಞೆಯೂ ಸಹ ಅವರಿಗಿಲ್ಲ. ಅವತ್ತು ರಜೆ ಕೊಡ್ತಾರಲ್ವಾ, ನಮಗೆ ಮಾಲುಂಟು, ಅಲ್ಲಿ ಹೋಗಿ ಮಾಲು ತಂದ್ರೆ ಆಯಿತು ಅಷ್ಟೇ. ಈ ರೀತಿಯಾದಂಥ ಯೋಚನೆಯಿಂದಲೇ ನಾವೆಲ್ಲೋ ಒಂದು ಕಡೆಗೆ ಸರಿಯಾಗಿ ನಮ್ಮನ್ನು ಆಳುವವರು ಸಿಕ್ಕಾಗ ನಾವು ಅವರಿಗೆ ಸಹಾಯ ಮಾಡದೆ ಅವರ ಭುಜಕ್ಕೆ ನಮ್ಮ ಕೈಯನ್ನು ಸೇರಿಸದೆ ಅನ್ಯಾಯ ಮಾಡ್ತಾ ಇದ್ದೇವೆ. ಹೀಗಾದಾಗ ನಮ್ಮ ಪರಿಸ್ಥಿತಿಯೂ ಸಹ ಸುಗ್ರೀವನಿಗಿಂತ ತೀರಾ ಭಿನ್ನ ಆಗುವುದಿಲ್ಲ. ಅದಕ್ಕೋಸ್ಕರ ನಾನು ಸಾಮಾನ್ಯವಾಗಿ ಇಂಥ ಸಂದರ್ಭ ಬಂದಾಗೆಲ್ಲ ಎತ್ತಿ ಎತ್ತಿ ಹೇಳ್ತೇನೆ, ನಮ್ಮ ಪ್ರಾಚೀನ ಗ್ರಂಥಗಳೆಲ್ಲ ನಮ್ಮ ಇವತ್ತಿನ ಬದುಕಿಗೂ ಸಹ ಪೂರಕವಾದಂಥ ಎಷ್ಟೋ ವಿಷಯಗಳನ್ನು ಹೇಳ್ತವೆ. ನೋಡುವ ದೃಷ್ಟಿಯನ್ನು ಮಾತ್ರ ನಾವು ಬೆಳೆಸಿಕೊಳ್ಳಬೇಕಷ್ಟೇ. ಈಗ ವಿಚಾರ ಮಾಡಿ, ನಾವು ಸಹ ಸುಗ್ರೀವನಂತೆ ಅನಾಥವಾಗಿ ಬದುಕಬೇಕೋ ಅಥವಾ ನಮ್ಮದೇ ಆದಂಥ ಒಂದು ದೇಶವನ್ನು ನಾವು ಕಟ್ಟಿಕೊಳ್ಬೇಕು? ಪ್ರಾಯಶಃ ಸುಗ್ರೀವನ ಭಾಗಕ್ಕೇನೋ ರಾಮ ಒಲಿದು ಬಂದ, ಸಿಕ್ಕಿದ, ನಮಗ್ಯಾರಿದ್ದಾರ್ರಿ ಅಲ್ವಾ? 10 ವರ್ಷ ನೋಡಿದ್ದೇವೆ, 60 ವರ್ಷ ಹಿಂದೆ ನೋಡಿದ್ದೇವೆ, ಯಾರಿದ್ದಾರೆ ನಮಗೆ? ನಮಗೆ ಗೊತ್ತಿಲ್ಲ ಇರೋ ಹಾಗೆ ನಮ್ಮ ಎಲ್ಲ ಸಂಪತ್ತಿಗೂ ಅವರಷ್ಟೇ ಅಲ್ಲ, ಬಿಳಿಯರಷ್ಟೇ ಕತ್ತರಿ ಹಾಕಿದ್ದಲ್ಲ, ನಮ್ಮವರೇ ನಮಗೆ ಅನ್ಯಾಯ ಮಾಡಿದ್ದನ್ನು ಸಹ ನಾವು ಇವತ್ತು ಒಂದೊಂದಾಗಿ ನೋಡ್ತಾ ಇದ್ದೇವೆ. ಅಷ್ಟು ಹಿನ್ನೆಲೆಯಲ್ಲಿ ನಾವು ಇದನ್ನೆಲ್ಲ ಮಕ್ಕಳಿಗೆ ತಿಳಿಸಬೇಕಾದದ್ದು ನಮ್ಮ ಕರ್ತವ್ಯ. ಯಾಕೆಂದರೆ ನಾವು 55-60 ದಾಟಿದವರು ಇದನ್ನು ಉಪೇಕ್ಷೆ ಮಾಡಿದರೆ ಅಂಥ ಹಾನಿ ಇಲ್ಲ, ಆದರೆ ಮಕ್ಕಳು ಉಪೇಕ್ಷೆ ಮಾಡಿದರೆ ಅವರಿಗೂ ನಷ್ಟ, ದೇಶಕ್ಕೂ ನಷ್ಟ. ಆ ಹಿನ್ನೆಲೆಯಲ್ಲಿ ನಮ್ಮ ಮುಂದಿನ ಸಂತತಿ ಸುಗ್ರೀವ ಸಂತತಿ ಆಗಬಾರದು ಅನ್ನೋದಷ್ಟೇ ನನ್ನ ಮಾತಿನ ಅರ್ಥ. ಇಷ್ಟು ಹಿನ್ನೆಲೆಯಲ್ಲಿ ಕೊನೆಗೆ ಏನಾಯಿತು? ಸುಗ್ರೀವ ತನ್ನ ಬದುಕಿನಲ್ಲಿ ಬರೇ ಸಂಶಯ. ಆ ಋಷ್ಯಮುಖ ಪರ್ವತ ತುದಿಯಲ್ಲಿ ನಿಂತು ಆತ ಕೆಳಗಡೆ ಯಾರೇ ಬಂದರೂ ಸಹ ಸಂಶಯ ಪಡುವಂಥ ದುಸ್ಥಿತಿ ಬಂದುಬಿಡ್ತು ಅವನಿಗೆ. ನನ್ನಣ್ಣ ವಾಲಿಗೆ ಇಲ್ಲಿಗೆ ಬರದೇ ಇರಬಹುದು, ಆದರೆ ವಾಲಿಯ ಕಡೆಯವರು ಬರಬಾರದು ಅಂತೇನೂ ಇಲ್ವಲ್ಲ. ಸಾಲದಕ್ಕೆ ಈ ರಾಜರು ಪ್ರಚ್ಛನ್ನರಾಗಿ ಏನೇನು ಬೇಕಾದರೂ ಮಾಡ್ತಾರೆ, ಅದರೊಳಗೂ ಸಹ ಇದು ಮತ್ತು ಇವತ್ತು ಅಪ್ಲೈ ಆಗುವಂಥದ್ದು. ಯಾವುದೋ ದೇಶದಲ್ಲಿ ಕುಳಿತುಕೊಂಡು ಈ ದೇಶವನ್ನು ಹಾಳು ಮಾಡಬೇಕು ಅಂತ ತಮ್ಮವರನ್ನು ನಮ್ಮ ದೇಶಕ್ಕೆ ಅಲ್ಲಿದ್ದರೂ ಪಕ್ಕದಲ್ಲಿ ಕಳಿಸಿ ಅಥವಾ ಇಲ್ಲಿದೇ ಬೇರೆ ರಾಜ್ಯಕ್ಕೆ ಕಳಿಸಿ ಅಲ್ಲೊಂದು ಸಣ್ಣ ಕಿದಿಬಿ ಮಾಡ್ತಾರೆ ಹೀಗೆ ಅಂತ. ಹಾಗಾಗಿ ಇದೆಲ್ಲ ರಾಜಕೀಯ ತಂತ್ರಗಳು. ಅಷ್ಟು ಹಿನ್ನೆಲೆಯಲ್ಲಿ ಸುಗ್ರೀವ ಎಲ್ಲರನ್ನೂ ಸಹ ಸಂಶಯದ ಕಣ್ಣಿನಿಂದ ನೋಡುವಂತೆ ಆಯಿತು. ಆದ್ದರಿಂದ ಕೊನೆಗೆ ಆತ ಸ್ವತಃ ರಾಮನೇ ಬಂದರೂ ಸಹ ಅವನನ್ನು ಹದಪಾಟಿಗೆ ಒಪ್ಪಲಿಲ್ಲ. ಆದರೆ ಸುಗ್ರೀವ ನಿಜವಾಗಿ ಕೆಟ್ಟವನ ಅಂತಂದರೆ ಖಂಡಿತವಾಗಿಯೂ ಕೆಟ್ಟವನಲ್ಲ. ಒಂದು ದೃಷ್ಟಿಯಲ್ಲಿ ಹೇಳಬೇಕು ಅಂದರೆ ಅವನು ನಮ್ಮ ಮನಸ್ಸಿಗೆ ನಮ್ಮ ನಡತೆಗೆ ತೀರಾ ಹತ್ತಿರ ಆಗುವಂಥವನು. ಯಾಕೆಂದರೆ ನಾವು ಹಾಗೆ ಅಲ್ವಾ? ಅಕಸ್ಮಾತ್ತಾಗಿ ದೇವರನ್ನು ನಾವು ನಮ್ಮ ಎದುರಿಗೆ ಬಂದು ನಿಂತರೆ ಸುಲಭಕ್ಕೆ ಒಪ್ಕೊಳ್ತೇವೆ ನಾವು? ಇಲ್ಲ, ಅವನನ್ನೂ ಪರೀಕ್ಷೆ ಮಾಡಿ ನಮ್ಮ ಪರೀಕ್ಷೆಯಲ್ಲಿ ಅವನು ಉತ್ತೀರ್ಣನಾದರೆ ಆಗ ದೇವರು ಅಂತ ಒಪ್ಪಿಕೊಳ್ಳುವ ಜಾಯಮಾನ ನಂಬುದು. ನಾವು ಹೀಗಿರಬಹುದು, ಆದರೆ ಸುಗ್ರೀವ ಹಾಗೆ ಮಾಡಬಾರದು ಅಂತ ಹೇಳುವ ಜನ ನಾವು. ಆದ್ದರಿಂದ ಹೀಗೆ ಸುಗ್ರೀವ ತನ್ನ ಅಣ್ಣ ಮಾಡಿದಂಥ ತಪ್ಪಿನಿಂದಾಗಿ ಎಲ್ಲರನ್ನೂ ಸಹ ಸಂಶಯದಿಂದ ಪಟ್ಟ. ಆದರೆ ಅವನಲ್ಲೂ ಸಹ ಒಂದಿಷ್ಟು ಒಳ್ಳೆತನ ಇತ್ತು.
ರಾಮನಲ್ಲಿರುವಂಥ ಶ್ರದ್ಧೆ ಭಕ್ತಿ, ಮತ್ತು ರಾಮ ಈತ ಖಂಡಿತವಾಗಿಯೂ ಸಹ ತನಗೆ ಸಹಾಯ ಮಾಡ್ತಾನೆ ಎನ್ನುವಂಥ ನಿಶ್ಚಯ ಬುದ್ಧಿ ಬಂದ ಮೇಲೆ ಆತ ತನ್ನ ಸರ್ವಸ್ವವನ್ನೂ ಸಹ ರಾಮನಿಗೆ ಒಪ್ಪಿಸೋದಕ್ಕೆ ಮುಂದಾದ. ತಪ್ಪು ಮಾಡಿದ್ದಾನೆ ಇಲ್ಲ ಅಂತಲ್ಲ, ಕೊನೆಗೆ ಅವನೇ ಹೇಳ್ತಾನೆ ಅದನ್ನು. ಆದರೆ ಆತ ಆ ತಪ್ಪುಗಳನ್ನೆಲ್ಲ ತಿದ್ದಿಕೊಳ್ಳುವಂಥ ಸ್ವಭಾವದವನಾಗಿದ್ದ, ಅವನಿಗೆ ಸರಿಯಾದಂಥ ಮಾರ್ಗದರ್ಶನ ಸಿಕ್ಕಿದರೆ ಈತ ದಾರಿಗೆ ಬರ್ತಾನೆ ಎನ್ನುವಂತಹದ್ದು ರಾಮನಿಗೆ ಗೊತ್ತಿತ್ತು. ಇಷ್ಟು ಹೇಳಿದ ಮಾತ್ರಕ್ಕೆ ಸುಗ್ರೀವ ತಕ್ಷಣವೇ ರಾಮನಿಗೆ ನಮಸ್ಕಾರ ಮಾಡಿದ, ಅಡ್ಬಿದ್ದೆ ಬುದ್ಧಿ ಅಂತ ಹೇಳಿದ. ಇವತ್ತೆಲ್ಲ ಹೇಳ್ತಾರಲ್ಲ ಹಾಗೆ ಹಾಗೆ ಮಾಡಿದ ಅಂತ ಖಂಡಿತವಾಗಿಯೂ ನಾವು ನಿರೀಕ್ಷಣೆ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಅವನು ಈ ರಾಜಸತ್ತೆಯನ್ನು ತೀರಾ ಹತ್ತಿರದಿಂದ ನೋಡಿದ್ದ. ಹಾಗಾಗಿ ಅವನಿಗೆ ರಾಮನನ್ನು ನೋಡಿದಾಗ ಮೊದಮೊದಲು ಪರವಾಗಿಲ್ಲ ಇವನು ನನ್ನ ಹಾಗೆ ರಾಜ ಅಂತ ಇಷ್ಟೇ ಭಾವನೆ ಬಂದಿತ್ತು ಅಂತ ಕಾಣುತ್ತೆ. ಹಾಗಾಗಿ ಅವನನ್ನು ತಕ್ಷಣಕ್ಕೆ ಪರೀಕ್ಷಿಸದೆ ಒಪ್ಪಿಕೊಳ್ಳಲಿಲ್ಲ. ಹಾಗಾಗಿ ಹೆಜ್ಜೆ ಹೆಜ್ಜೆಗೂ ಸಹ ರಾಮನನ್ನು ಪರೀಕ್ಷಿಸಿದ. ಮೂರು ಹಂತದಲ್ಲಿ ರಾಮನನ್ನು ಆತ ಪರೀಕ್ಷಿಸಿದ್ದಾನೆ. ರಾಮನ ಪರಾಕ್ರಮವನ್ನು ಸಹ ಆತ ಪರೀಕ್ಷಿಸಿದ್ದಾನೆ. ನೋಡೋಣ ಒಂದೊಂದೇ ವಿಚಾರವನ್ನು ಕೈಗೆತ್ತಿಕೊಂಡು. ನಮಗೆ ರಾಮಾಯಣದಲ್ಲಿ ಸುಗ್ರೀವನ ವಿಷಯ ಮೊಟ್ಟ ಮೊದಲು ಪ್ರಸ್ತಾಪ ಆಗುವುದು ಅರಣ್ಯಕಾಂಡದಲ್ಲಿ ಆ ಕಬಂಧನ ಬಾಯಿಯಿಂದ. ಕಬಂಧ ತನ್ನ ಶಾಪಗ್ರಸ್ತವಾದಂಥ ದೇಹವನ್ನು ಬಿಟ್ಟ ಮೇಲೆ ಕೊನೆಗೆ ಅವನ ಆ ಡಿವೈನ್ ಫಾರ್ಮ್ ದೇವತಾ ರೂಪ ಬಂದ ಮೇಲೆ ಹೇಳ್ತಾನೆ, ನೀನು ಈ ಕಡೆಗೆ ಹೋಗು ದಕ್ಷಿಣದತ್ತ, ಅಲ್ಲಿ ನಾನು ನಿನಗೆ ಸಹಾಯ ಮಾಡುವ ಸ್ಥಿತಿಯಲ್ಲಿಲ್ಲ, ಆದರೆ ನಿನಗೆ ಸಹಾಯ ಮಾಡುವನೊಬ್ಬ ಸಿಗ್ತಾನೆ. ರಾಮನಿಗೆ ಕಬಂಧ ಹೇಳಿದಂಥ ಮಾತು, ನಿನಗೆ ಅವನ ಸಹಾಯ ಬೇಕು ಅನ್ನೋದು ಎಷ್ಟು ಸತ್ಯವೋ ಅಷ್ಟೇ ಸತ್ಯ ಅವನಿಗೆ ನಿನ್ನ ಸಹಾಯ ಬೇಕು ಅನ್ನುವುದು. ಹಾಗಾಗಿ ಹೋಗು, ಮತಂಗ ಪರ್ವಶದ ಸನಿಹದಲ್ಲಿ ಋಷ್ಯಮುಖ ಪರ್ವತ ಉಂಟು, ಆ ಮತಂಗಾಶ್ರಮದ ಸನಿಹದಲ್ಲಿ ಪಂಪಾತೀರ ಸಿಗ್ತದೆ, ಹುಡುಕೊಂಡು ಹೋಗು ಸಿಗ್ತದೆ, ನಿನ್ನ ಕೆಲಸ ಆಗ್ತದೆ, ಯೋಚನೆ ಮಾಡಬೇಡ ಅಂಥೇಳಿ ಕಬಂಧ ಹೇಳ್ತಾನೆ. ಈ ಪ್ರಸಂಗ ಬರುವಂತಹದ್ದು ಅರಣ್ಯಕಾಂಡದ ಕೊನೆಯ ಅಂದರೆ ಉಪಾಂತ್ಯದ ಅಧ್ಯಾಯದಲ್ಲಿ. ಅದಾದಮೇಲೆ ಸುಗ್ರೀವ ನಮಗೆ ಕಾಣುವಂತಹದ್ದು ಕಿಷ್ಕಿಂಧಾಕಾಂಡದ ಎರಡನೇ ಅಧ್ಯಾಯದಿಂದ ಈತ ನಮಗೆ ಸಿಗ್ತಾನೆ. ಆ ಎರಡನೇ ಅಧ್ಯಾಯದ ಪ್ರಸಂಗ ಹೀಗುಂಟು. ಋಷ್ಯಭೂಕ ಪರ್ವತದಲ್ಲಿ ತನ್ನ ಗೆಳೆಯರಾದಂಥ ಜಾಂಬವಂತ ಅಂದರೆ ಆಂಜನೇಯ ಮತ್ತು ನಲ ನೀಲ ಇವರ ಜೊತೆಗೆ ಸೇರಿಕೊಂಡು ಸುಗ್ರೀವ ಇದ್ದಾನೆ. ಕೆಳಗಡೆಗೆ ಈ ರಾಮಲಕ್ಷ್ಮಣರು ಜಟಾಧಾರಿಯಾಗಿ ಮತ್ತು ಧನುರ್ಧಾರಿಗಳಾಗಿ ಪಂಪಾತೀರದಲ್ಲಿ ಸಂಚರಿಸ್ತಾ ಇರುವುದನ್ನು ಆತ ಮೇಲಿಂದಲೇ ನೋಡಿದ. ನೋಡಿದ ತಕ್ಷಣವೇ ಅವನ ಏನು ಆ ಹೃದಯ ಬಡಿತ ಜಾಸ್ತಿ ಆಯಿತು. ಓಹೋ, ಅವರು ಬರೇ ಜಟಾಧಾರಿಗಳಾಗಿ ನಾರುಡೆಯನ್ನು ಉಟ್ಟವರಾದರೆ ಸುಗ್ರೀವನಿಗೆ ಸಂಶಯ ಬರ್ತಿರಲಿಲ್ಲ. ಅವ್ರ ಕೈಯಲ್ಲಿ ಏನುಂಟು? ಧನಸ್ಸುಂಟು. ನೋಡಿ ಆ ರಾಜಸತ್ತೆಯ ಬುದ್ಧಿ ಹೆಂಗೆ ಕೆಲಸ ಮಾಡುತ್ತೆ ಅಂತ. ಅವ್ರು ಬರೇ ನಾರುಡೆ ಇಟ್ಟು ಧನ ಜಟಾಧಾರಿಗಳಾಗಿ ಬಂದಿದ್ದರೆ ಅವ್ರನ್ನ ತಕ್ಷಣ ಒಪ್ಕೊಂಡು ಬಿಡ್ತಿದ್ದ. ಅದು ಧನಸ್ಸಿಡದಿಂದ ಇವ್ರು ಯಾರೋ ನನ್ನ ಅಣ್ಣನ ಕಡೆಯ ಗೂಢಚಾರಿಗಳಾಗಿರಬೇಕು ಅಂತ ಸಂಶಯ ಪಟ್ಟ. ಇದೆಲ್ಲ ಯಾರಿಗೆ ಇಷ್ಟು ಬೇಗ ಬರುತ್ತೆ ಅಂದರೆ ಆ ಪೊಲಿಟಿಕ್ಸ್ ರಾಜಕೀಯದಲ್ಲಿ ಬುದ್ಧಿಯನ್ನು ಓಡಿಸಿದವರಿಗೆ ಇದೆಲ್ಲವೂ ತಕ್ಷಣಕ್ಕೆ ಹೊಳೆಯುತ್ತೆ ಹೀಗೆ ಅಂತ. ನಮ್ಮ ನಿಮ್ಮ ಅಂತೀರಿ ಬೇಗ ಹೊಳೆಯೋದಿಲ್ಲ ಹೀಗೆ ಅಂತ. ಹಾಗಾಗಿ ನೋಡಿ ಇವತ್ತು ನಮ್ಮ ಇತಿಹಾಸದಲ್ಲಿ ನೇರವಾಗಿ ಸುಗ್ರೀವಿಲ್ಲ, ಆದರೆ ಅವನ ಆಜ್ಞೆ ಮಾತ್ರ ಬದುಕಿದೆ, ಸುಗ್ರೀವ ಆಜ್ಞೆ ಅಲ್ವಾ. ಆದ್ದರಿಂದ ತಕ್ಷಣ ಏನು ಮಾಡ್ತಾನೆ ಅಂದರೆ ಅವನು ಗಾಬರಿ ಆಗಿ ತನ್ನ ಮಂತ್ರಿ ಆಂಜನೇಯನನ್ನು ಕರೆದು ಹೇಳ್ತಾನೆ, ನನಗೆ ಯಾಕೋ ಸಂಶಯ ಬರ್ತಾ ಉಂಟು, ಹೋಗೊಂದ್ಸಲ ವಿಚಾರಿಸ್ಕೊಂಡು ಬಂದ್ಬಿಡು ಹೀಗೆ ಅಂಥೇಳಿ. ಅವನು ಮಹಾಬುದ್ಧಿವಂತ ಆಂಜನೇಯ ಕೇಳಬೇಕಾ ಭಕ್ತಾಗ್ರೇಸರ, ನಾನು ಹೀಗೆ ಹೋದರೆ ಕಾರ್ಯ ಸಾಧನೆ ಆಗುವುದಿಲ್ಲ ಅಂಥೇಳಿ ತನ್ನ ವಾನರ ರೂಪವನ್ನು ಪರಿತ್ಯಜಿಸಿ ಒಬ್ಬ ವೇದಾಧ್ಯಯನ ಸಂಪನ್ನಾದಂಥ ಬ್ರಹ್ಮಚಾರಿ ವಟುರೂಪದಿಂದ ಅಲ್ಲಿಗೆ ಹೋಗ್ತಾನೆ. ನೋಡಿ ಮಧ್ಯದಲ್ಲಿ ಒಂದು ಮಾತು ಹೇಳಿಬಿಡ್ತೇನೆ, ಆಂಜನೇಯನ ಮಾಡಿದ್ದಾದ್ರಿಂದ ಇಲ್ಲಿ ಏನೂ ಅಪರಾಧ ಇಲ್ಲ. ಆದರೆ ಬಹಳಷ್ಟು ಜನ ಅವರವ್ರ ಕಾರ್ಯ ಸಾಧನೆಗೋಸ್ಕರ ಇವತ್ತು ನಮ್ಮ ಉಡುಗೆಯನ್ನು ಹಾಕ್ಕೊಳ್ಳಿಕ್ಕೆ ಶುರು ಮಾಡಿದ್ದಾರೆ.
ಅಂದರೆ ಒಂದು ನಮ್ಮ ಸಂಸ್ಕೃತಿಗೆ ಮೋಸ ಮಾಡೋದಕ್ಕೆ, ಇನ್ನೊಂದು ತಾವು ನಮ್ಮನ್ನು ವಂಚಿಸಿ ಹಾಯಾಗಿ ಬದುಕೋದಕ್ಕೆ. ಹಾಗಾಗಿ ಈ ಬ್ರಾಹ್ಮಣ ವೇಷ ಎನ್ನುವಂಥದ್ದು, ವೇಷ ಅನ್ನುವ ಶಬ್ದ ಮೊದಲಿನಿಂದಲೂ ನಮ್ಮ ದೇಶದಲ್ಲಿ ಇದೆ. ರಾಮಾಯಣ ಕಾಲದಲ್ಲಿ ಆಂಜನೇಯ ಹೀಗೆ ತನ್ನ ನಿಜ ರೂಪವನ್ನು ಬಿಟ್ಟು ವಟರೂಪದಿಂದ ಬಂದ ಅಲ್ಲಿಗೆ. ಮುಂದೆ ಮಹಾಭಾರತಕ್ಕೆ ಬಂದರೆ ನೋಡಿ, ಪಾಂಡವರು ಏಕಚಕ್ರ ನಗರಕ್ಕೆ ಬರುವಾಗ ಯಾವ ವೇಷದಿಂದ ಬಂದರು? ಇದೇ ಬ್ರಾಹ್ಮಣ ವೇಷದಿಂದ ಬಂದರು ಅಲ್ವಾ? ಅಷ್ಟಕ್ಕೆ ನಿಂತಿಲ್ಲ, ಈ ಬ್ರಾಹ್ಮಣ ವೇಷವನ್ನು ಅಷ್ಟು ಅಗ್ಗವಾಗಿ ಕಂಡು ತಮ್ಮ ಸ್ವಾರ್ಥಕ್ಕೆ ಬಳಸಿಕೊಳ್ಳುವಂಥ ಜಾಯಮಾನ ಇತ್ತೀಚೆಗೆ ಉತ್ತರ ಭಾರತದಲ್ಲಿ ಇವರೆಲ್ಲರೂ ಸಾಕಷ್ಟು ಮಾಡ್ತಾ ಇದ್ದಾರೆ. ಪ್ರಾಯಶಃ ನಾನು ಏನು ಹೇಳ್ತಾ ಇದ್ದಾನೆ ಅಂತ ಗೊತ್ತಾಗ್ತಾ ಇದೆ ಅಂತ ಭಾವಿಸ್ತೇನೆ. ಈಗ ಹೇಳಿ, ರಾಮಾಯಣ ಆಗಿ ಹೋದ ಘಟನೆ ಹೇಳ್ತೀರಾ ಅಥವಾ ನಮ್ಮ ಜೀವನದ ಮಧ್ಯದಲ್ಲಿ ನಡೀತಾ ಇರುವಂತಹ ಪ್ರಸಂಗ ಅಂತ ಹೇಳ್ತೀರಾ? ಹಾಗಾಗಿ ವೇಷ ಅನ್ನೋದುಂಟಲ್ಲ, ಅದಕ್ಕೆ ಎರಡು ಮೂರು ಕಾರಣ ಇರುತ್ತೆ. ಒಂದು ಅವರವ್ರ ಹೊಟ್ಟೆಪಾಡಿಗೋಸ್ಕರ, ಇನ್ನೊಂದು ಮತ್ತೆ ನಟನೆಗೋಸ್ಕರ, ಇನ್ನೊಂದು ಸಂಸ್ಕೃತಿಯನ್ನು ಹಾಳು ಗೆಡಹೋದಕ್ಕೋಸ್ಕರ. ಹಾಗಾಗಿ ಆಂಜನೇಯ ಇದು ಯಾವುದಕ್ಕೂ ಅಲ್ಲ, ಯಾಕೆಂದರೆ ಅವನು ಕಾರ್ಯ ಸಾಧನೆಗೋಸ್ಕರ ಒಟ್ಟಾರೆ ಆ ರೂಪವನ್ನು ತಾಳಿಕೊಂಡು ಬರ್ತಾನೆ. ಕೊನೆಗೆ ಅವನಿಗೆ ಗೊತ್ತಾಗ್ತದೆ ಪ್ರಥಮ ದರ್ಶನದಲ್ಲಿಯೇ, ಓ ರಾಮನನ್ನು ಲಕ್ಷ್ಮಣನ್ನು ನೋಡಿದಾಗ ಅತ್ಯಂತ ಅವನು ಸಂತೋಷನಾಗಿ ಅವರಿಗೆ ನಮಸ್ಕರಿಸಿ ಅವರ ವ್ಯಕ್ತಿತ್ವವನ್ನು ಅರ್ಥ ಮಾಡಿಕೊಳ್ತಾನೆ. ಕಾರಣ ಇಷ್ಟೇ, ಅವನ ಸಂಸ್ಕಾರ ಹಾಗಿತ್ತು, ಅವನ ಸಂಸ್ಕಾರ ಹೇಗಿತ್ತು ಅನ್ನೋದನ್ನು ಅವನ ಪಾತ್ರದಲ್ಲೇ ನೋಡಬೇಕು ನಾವು, ಈಗ ನೋಡಲಿಕ್ಕೆ ಹೋಗಬಾರ್ದು ಮತ್ತೆ ಪುನಃ. ಯಾಕೆಂದರೆ ಅಂಥ ಅದ್ಭುತವಾದಂಥ ವ್ಯಕ್ತಿತ್ವ. ಒಂದೇ ಮಾತು ಹೇಳ್ತೇನೆ, ಇಡೀ ರಾಮಾಯಣದಲ್ಲಿ ರಾಮನನ್ನು ಬಿಟ್ಟರೆ ಆ ಎತ್ತರಕ್ಕೇರಿದಂಥ ಒಬ್ಬನಿದ್ದರೆ ಆತ ಆಂಜನೇಯ. ಅಷ್ಟು ಹಿನ್ನೆಲೆಯಲ್ಲಿ ಕೊನೆಗೆ ರಾಮಲಕ್ಷ್ಮಣನನ್ನು ತನ್ನ ಹೆಗಲ ಮೇಲೆ ಕುಳ್ಳಿರಿಸಿಕೊಂಡು ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋಗಿ ಸುಗ್ರೀವನ ಎದುರಿನಲ್ಲವರನ್ನು ಇಳಿಸಿ ಆತ ಹೇಳ್ತಾನೆ, ನೀನು ತಿಳಿದ ಹಾಗೆ ನಿನ್ನ ಅಣ್ಣನ ಕಡೆಯವರಲ್ಲ ಇವರು, ಹಾಗಾಗಿ ಪ್ರತಿಗೃಹ್ಯ ಇವರನ್ನು ಒಪ್ಪಿಕೋ. ಆಮೇಲೆ ಅರ್ಚಯಸ್ವ, ಬರೇ ಒಪ್ಕೊಳ್ಬೇಡ, ಅರ್ಚಯಸ್ವ ಪೂಜಿಸು. ಏತೌ ಪೂಜನೀಯತಮೌ ಇಮೌ, ಇವರಿಬ್ಬರು ನಿನ್ನ ಬದುಕಿನ ಭಾಗ್ಯದ ದೇವತೆಗಳು ಅನ್ನೋದನ್ನು ಮರಿಬೇಡ ಮಹಾರಾಜನ್ ಸುಗ್ರೀವ. ಹಾಗಾಗಿ ಅರ್ಚಯಸ್ವ ಪೂಜನೀಯತಮೌ, ಮೊದಲನೇ ಮಾತು ಜಜ್ಮೆಂಟ್ ಆಗಿದೆ ನೋಡಿ ಆಂಜನೇಯನಿಗೆ ಅಂತ. ಅದಕ್ಕೋಸ್ಕರ ಹೇಳಿದ ಅವನ ಸಂಸ್ಕಾರ ಹಾಗಿತ್ತು ಅಂತ. ಆದರೆ ಆಂಜನೇಯ ಹೀಗೆಲ್ಲ ಹೇಳಿದಾಗ ಸುಗ್ರೀವನಿಗೆ ಪ್ರಾಯಶಃ ಇದು ಅರ್ಥ ಆಗಲಿಲ್ಲವೇನೋ ಅಂತ ಕಾಣುತ್ತೆ. ಅವನ ಮುಂದಿನ ನಡೆಯನ್ನು ನೋಡಿದಾಗ ಹೇಳ್ತಾನೆ ಅವನು, ಆಂಜನೇಯ ನೋಡು, ಈತ ರಾಮ ರಾಜಕುಮಾರ, ಲಕ್ಷ್ಮಣ ಅವನ ಏಕೈಕ ಪರಿವಾರ, ಈತ ಅವನ ಮಂತ್ರಿಯೂ ಹೌದು, ಅವನ ಮಿತ್ರನೂ ಹೌದು, ಅವನ ಸೇವಕನೂ ಹೌದು, ಅವನ ಭೃತ್ಯನೂ ಹೌದು, ಅವನ ಸೇನೆಯೂ ಹೌದು. ಆದ್ದರಿಂದ ಉಪೇಕ್ಷೆ ಮಾಡಬೇಡ ಇವನನ್ನು ಸಹ, ಪೂಜನೀಯತಮವು ಉಭಾವಪಿ ಅನ್ನುವ ಹಾಗೆ ಹೇಳಿ ಆದ್ದರಿಂದ ಸಮಾನವಾಗಿ ಗೌರವಿಸು ಅವರಿಬ್ಬರನ್ನು ಅಂತ ಆಂಜನೇಯ ಹೇಳ್ತಾನೆ. ಇಷ್ಟು ಆಂಜನೇಯ ಹೇಳಿಯೂ ಸಹ ಸುಗ್ರೀವ ಎಡವು ಬಿಟ್ಟ ಅಂತಾರೆ ವಾಲ್ಮೀಕಿ ಮುನಿಗಳು. ಏನು ಮಾಡಿದ ಅಂದರೆ ದಾರಿ ತಪ್ಪಿದ. ಹೇಗೆ ಅಂದರೆ, ನನ್ನ ಸಖ್ಯ ಬೇಕೋ ನಿನಗೆ, ನನ್ನ ಕೈ ಹಿಡಿ ಅಂದ ರಾಮನ ಹತ್ರ. ಹೇಗಿದ್ದೀರಿ, ನನ್ನ ಸಖ್ಯ ಬೇಕು ಅಂತ ಆದರೆ ಕೈ ಹಿಡಿ. ಆ ಕೈ ಹಿಡಿ ಅನ್ನೋದಕ್ಕೆ ಇವತ್ತಿನ ಹ್ಯಾಂಡ್ ಶೇಕ್ ಅಂತಲೂ ಅರ್ಥ ಮಾಡಬಹುದು, ಇಲ್ಲ ನನ್ನನ್ನು ಆಲಿಂಗಿಸುವಂತ. ಇಷ್ಟೇನಾ ಸಾಕ ರಾಮ ಲಕ್ಷ್ಮಣನನ್ನು ಇದು ಗೌರವದಿಂದ ಕಾಣುವಂಥದ್ದ ಅಲ್ಲ. ನಿಜವಾಗಿ ಏನು ಮಾಡಬೇಕಿತ್ತು ಅವನು? ಆಂಜನೇಯ ಇಷ್ಟು ಹೇಳಿ ಆದಮೇಲೆ, ಪೂಜನೀಯತಮವು ಅರ್ಚಯಸ್ವ ಅಂತ ಹೇಳಿ ಆದಮೇಲೆ ರಾಮ ಲಕ್ಷ್ಮಣರ ಪಾದಾಭಿವಂದನೆ ಮಾಡಬೇಕಿತ್ತು ಕೊನೆಯ ಪಕ್ಷ. ಅದನ್ನು ಮಾಡಲಿಲ್ಲ ಸುಗ್ರೀವ, ಒಂದು ತಪ್ಪನ್ನು ಎಸಗಿಬಿಟ್ಟ. ಆಯಿತು, ಹಾಗೆ ಅಂತ ಬುದ್ಧಿ ಇರಲಿಲ್ಲ ಅಂದ್ರೆ ಇತ್ತು, ಆದರೆ ಎಲ್ಲರನ್ನೂ ಸಂಶಯದಿಂದ ನೋಡುವಂತಹ ಅವನ ಈ ಒಂದು ಸ್ವಭಾವ ಏನು ಮಾಡಿತು ಕೇಳಿದರೆ, ಎಲ್ಲೋ ಒಂದು ಕಡೆಗೆ ರಾಮ ನಿಷ್ಠೆಗೆ ತೋರುವ ಗೌರವವನ್ನು ಕಡಿಮೆ ಮಾಡಿಬಿಡ್ತು. ಯದಿ ರೋಚತೆ ವಾ ಸಖ್ಯಂ ಬಾಹುರೇಶ ಪ್ರಸಾರಿತ, ನನ್ನ ಜೊತೆಗೆ ನಿನಗೆ ಸಖ್ಯ ಬೇಕು ಅಂತಾದರೆ ನಾನು ಕೈ ಚಾಚ್ತಾ ಇದ್ದೇನೆ, ನನ್ನನ್ನು ತಬ್ಬಿಕೋ ಅಂದ. ರಾಮನ ಜೊತೆಗೆ ಪ್ರಥಮ ಭೇಟಿಯಲ್ಲಿ ಹೇಳಬೇಕಾದದ್ದ ಇದು. ವಿಚಾರ ಮಾಡಿ,
ಹೀಗೆ ಅಂತ. ಬಾಹುರೇಶ ಪ್ರಸಾರಿತ ಅಷ್ಟೇ ಅಲ್ಲ, ಗೃಹ್ಯತಾಂ ಪಾಣಿನಾ ಪಾಣಿ, ಗೃಹ್ಯತಾಂ ಪಾಣಿನಾ ಪಾಣಿ ಅರ್ಥ ಆಗ್ತದೆ ಅಂತ ಅಂದ್ಕೊಂಡಿದ್ದೇನೆ. ಮರ್ಯಾದ ಬದ್ಧತಾಂ ಧ್ರುವ, ನಾವು ಹೀಗೆ ಇಬ್ಬರು ಹ್ಯಾಂಡ್ ಶೇಕ್ ಮಾಡಿ ಗಟ್ಟಿ ಹಿಡ್ಕೊಳ್ಳೋದು ಅಂದರೆ ಮುಂದೆ ನಾವು ಮಾಡಬೇಕಂಥ ಕೆಲಸದ ಬಗ್ಗೆ ಒಂದು ಮರ್ಯಾದೆ ನಿಯಮವನ್ನು ನಾವು ದೃಢವಾಗಿ ಒಪ್ಪಿಕೊಂಡಿದ್ದೇವೆ ಅಂತ ಅರ್ಥ. ಹೇಗಿದೆ ನೋಡಿ ಸುಗ್ರೀವನ ಮಾತಿನ ಸ್ಟೈಲ್ ಹೀಗೆ ಅಂತ. ರಾಮ ಹಾಗೆ ಮಾಡಿರಬೇಕು ಪ್ರಾಯಶಃ, ಅದನ್ನೇನು ಹೇಳೋದಿಲ್ಲ ವಾಲ್ಮೀಕಿ ಮುನಿಗಳು. ಕೊನೆಗೆ ಏನಾಯಿತು ಕೇಳಿದರೆ, ಇಷ್ಟೆಲ್ಲ ಮಾಡಿದರೂ ಸಹ ರಾಮ ಬಾಹುಗಳನ್ನು ಚಾಚಿದರು, ಪ್ರಾಯಶಃ ಹಸ್ತಲಾಗಿ ಮಾಡಿದರೂ ಸಹ ಸುಗ್ರೀವನಿಗೆ ಎಲ್ಲೋ ಒಂದು ಕಡೆಗೆ ಸಮಾಧಾನ ಬಂದ ಹಾಗೆ ಕಾಣೋದಿಲ್ಲ. ಅದಕ್ಕೋಸ್ಕರ ಏನು ಮಾಡ್ತಾನೆ ಅಂದರೆ, ತಕ್ಷಣ ಆತ ಮುಂದುವರೆದು ಮುಂದಿನ ಹಂತ ನೋಡಬೇಕು. ಇಲ್ಲೆಲ್ಲ ಸುಗ್ರೀವ ಹೇಗೆ ರಾಮನ ವಿಷಯದಲ್ಲಿ ತಪ್ಪನ್ನು ಮಾಡ್ತಾ ಬಂದ ಅನ್ನೋದನ್ನು ವಾಲ್ಮೀಕಿ ಮುನಿಗಳು ಹಂತ ಹಂತವಾಗಿ ಹೇಳ್ತಾ ಹೋಗ್ತಾರೆ. ಕೊನೆಗೆ ಬಂದವರನ್ನು ಬನ್ನಿ ಕುಳಿತುಕೊಳ್ಳಿ ಅಂತ ಹೇಳಬೇಕಲ್ವಾ. ಆ ಸೌಜನ್ಯನೂ ಎಲ್ಲೋ ಒಂದು ಕಡೆಗೆ ಸುಗ್ರೀವ ಕಳ್ಕೊಂಡು ಬಿಟ್ಟ ಅಂತ ಕಾಣುತ್ತೆ. ತೃಣಾನಿ ಭೂಮಿ ಉದಕಂ ವಾಕ್ಚತುರ್ಥೀಚ ಸುಂದೃತ ಏತಾನ್ಯಪಿ ಸತಾಂಗೇಹೆ ನೋಚ್ಛಿಂದ್ಯಂತೆ ಕದಾಚನ ಅಂತ. ತೃಣಾನಿ ನಾನು ಹೇಳಿದ್ದೇನೆ ಅಂತ ಕಾಣುತ್ತೆ ಪ್ರಾಯಶಃ. ಇದನ್ನು ಮನೆಗೆ ಬಂದವರಿಗೆ ಒಬ್ಬ ಗೃಹಸ್ಥನಾದವನು, ಮನೆಯ ಒಡೆಯನಾದವನು ಏನು ಮಾಡಬೇಕು ಅಂದರೆ, ಬನ್ನಿ ಕೂತ್ಕೊಳ್ಳಿ ಅಂಥೇಳಿ ಆಸನ ತೋರಿಸ್ಬೇಕು. ಇಂಥ ಆಸನಗಳು ಇಲ್ಲದೇ ಇದ್ದರೆ ಕೊನೆಯ ಪಕ್ಷ ಒಂದು ಚಾಪೆ, ತೃಣಾನಿ ಹುಲ್ಲಿನಿಂದ ಮಾಡಿದ್ದು, ಹೋಗಲಿ ಚಾಪೆಯೂ ಇಲ್ವಾ, ಕೊನೆಗೆ ಏನು ಮಾಡಬೇಕು ಅಂತಂದರೆ ಭೂಮಿ ನೆಲದ ಮೇಲೇ ಇಲ್ಲೇ ಕೂತ್ಕೊಳ್ಳಿ ಏನೂ ಇಲ್ಲ ಅಂತ ಸೌಜನ್ಯದಿಂದ ನಾನು ಹೇಳಬೇಕು. ಸರಿ ಅದೂ ಇಲ್ವಾ, ಬಾಯಾರಿಕೆ ಆಗಿದೆಯಾ, ಒಂದು ತೊಟ್ಟು ನೀರು ಕುಡಿತೀರಾ, ಕೊಡಲ ಅಂತ ಕೇಳಬೇಕು. ಇದು ಮೂರನೇದು. ಅದೂ ಇಲ್ಲದಿದ್ದರೆ ವಾಕ್ ಚತುರ್ಥೀಚ ಸುಂದ್ರಿತ, ಒಂದು ಒಳ್ಳೆಯ ಮಾತು ಇಷ್ಟನ್ನಾದರೂ ಹೇಳಬೇಕು. ಅಂದರೆ ಒಂದಕ್ಕಿಂತ ಒಂದು ಕಡಿಮೆ ಇದರೊಳಗೆ. ಆದರೆ ನಾವು ಇವತ್ತು ಇದನ್ನೆಲ್ಲ ಬಿಟ್ಕೊಂಡು ಬಂದಿದ್ದೇವೆ, ಯಾಕೆಂದರೆ ರಾಮಾಯಣ ಓದೋದನ್ನು ಬಿಟ್ಟಿದ್ದೇವಲ್ಲ. ಹಾಗಾಗಿ ನಮ್ಮಲ್ಲಿ ಅತಿಥಿ ಸತ್ಕಾರ ಎನ್ನುವಂಥದ್ದು ಬಿಟ್ಟೋಯ್ತು. ಅದಕ್ಕೆ ಕಾರಣ ಹಲವಾರು, ಯಾಕೆಂದರೆ ನಾವು ಕಂಡವರನ್ನ ಅತಿಥಿಗಳು ಅಂತ ಕರೆದು ಬನ್ನಿ ಕೂರಿ ಅಂತ ಹೇಳೋಕ್ಕೂ ಆಗೋಲ್ಲ, ಯಾಕೆಂದರೆ ಯಾವ್ಯಾವುದೋ ರೂಪದಲ್ಲಿ ಯಾರು ಬಂದಿರ್ತಾರೆ ಗ್ರಹಚಾರ ಅಲ್ವಾ. ಹಾಗಾಗಿ ಅದು ಸಹ ಒಂದು ಕಷ್ಟ ಉಂಟು ನಮಗೆ. ಆದರೂ ಸಹ ನಮ್ಮ ಪರಿಚಿತರೇ ಆಗಿದ್ದರೂ ಸಹ ಕೆಲವು ಸಲ ನಾವೇನು ಮಾಡ್ತೇವೆ, ಈ ತಪ್ಪನ್ನು ಮಾಡಿಬಿಡ್ತೇವೆ, ಅದು ಸಲ್ಲ ಅಂತ ರಾಮಾಯಣ ನಮಗೆ ಪರ್ಯಾಯವಾಗಿ ತಿಳಿಸಿಕೊಡುತ್ತೆ. ಸರಿ, ರಾಮ ಲಕ್ಷ್ಮಣ ನಿಂತೇ ಇದ್ದಾರೆ. ಕೊನೆಗೆ ತತಸ್ಸ ಪರ್ಣ ಬಹುಲಾಂ ಚಿತ್ವಾ ಶಾಖಾಂ ಸುಪುಷ್ಪಿತಾಂ ಸಾಲಸ್ಯ ಆಸ್ತೀರ್ಯ ಸುಗ್ರೀವ ನಿಶಸಾದ ಸ ರಾಘವ. ಹೇಳಿ ಕೇಳಿ ಕಪಿ ಸಂತತಿ ಇದ್ದದ್ದು ಪರ್ವತದ ಮೇಲೆ. ಅವನು ಏನು ಮನೆಗೇನೆ ಏನಿಲ್ಲ, ಗವಿಯಲ್ಲಿ ವಾಸ ಮಾಡೋರು. ತಕ್ಷಣ ಸುಗ್ರೀವ ಏನು ಮಾಡ್ತಾನೆ ಅಂದರೆ, ಅಲ್ಲಿರುವಂಥ ಒಂದು ಮರದ ಟೊಂಗೆಯನ್ನು ಮುರಿದ, ಪರ್ಣ ಬಹುಲಾಂ ಅದು ಎಲೆಗಳು ತುಂಬ ಇರುವಂಥದ್ದು, ಅದನ್ನು ಕತ್ತರಿಸಿ ಶಾಖಾಂ ಸುಪುಷ್ಪಿತಾಂ ಅದರೊಳಗೆ ಹೂವುಗಳೆಲ್ಲ ಬಿಟ್ಟಿದ್ವಂಥ ಅಂಥ ಟೊಂಗೆಯನ್ನು ಮುರಿದು, ಸಾಲಸ್ಯ ಆಸ್ತೀರ್ಯ ಸುಗ್ರೀವ, ಅದು ಸಾಲವೃಕ್ಷ. ಪ್ರಾಯಶಃ ಈ ಉತ್ತರ ಭಾರತ ಕಡೆಗೆ ಹೋದರೆ ಈ ಸಾಲ ಮರವನ್ನು ನೀವು ನೋಡ್ತೀರ, ತುಂಬ ಎತ್ತರವಾಗಿ ಬೆಳೆಯುವಂಥದ್ದು, ತುಂಬ ಸುಂದರವಾಗಿರುತ್ತೆ ನೋಡೋದಕ್ಕೆ. ಆ ಸಾಲವೃಕ್ಷದ ಟೊಂಗೆಯನ್ನು ಮುರಿದು ಏನು ಮಾಡ್ದ, ಹಾಕಿದ ರಾಮನ ಹತ್ರ ಕೂತ್ಕೋ ಅಂದ. ಅವನ ಪಕ್ಕದಲ್ಲಿ ಇವನು ಕೂತೇ ಬಿಟ್ಟ. ಅಂದರೆ ವಿ ಬೋತ್ ಆರ್ ಈಕ್ವಲ್ ಎನ್ನುವ ಹಾಗೆ. ಆದರೆ ಆಂಜನೇಯನ ಮಾತು ಹಾಗೆ ಉಳಿದೋಯ್ತು, ಇಬ್ಬರೂ ಪೂಜ್ಯತಮವು. ಹಾಗಿದ್ರೆ ಲಕ್ಷ್ಮಣ ಏನು ಮಾಡಬೇಕು, ಕೂತ್ಕೊಳ್ಬೇಕೋ ಬೇಡೋ? ಈಗ ಸುಗ್ರೀವನ್ನೇ ಕೇಳಬೇಕು. ಜಪ್ಪಯ್ಯ ಅಂದರೂ ಸಹ ಅವನಿಗೆ ಒಂದು ಸೊಪ್ಪಿನ ಟೊಂಕೆ ಹಾಕಲಿಲ್ಲ, ಅವನು ಕೂತ್ಕೋ ಅಂತ ಹೇಳಲೇ ಇಲ್ಲ. ಅವನಿಗೆ ಮಾಡಿದ ತಪ್ಪು. ಆದರೆ ರಾಮನಿಗೆ ಮಾಡಿದ್ದ ಇನ್ನೊಂದು ತಪ್ಪೇನು ಕೇಳಿದರೆ, ರಾಮನ ಜೊತೆಗೆ ಸರಾಘವ ಉಪಾವಿಷತ್, ರಾಮನಿಗೆ ಸಮಾನ ಸ್ಕಂಧನ ಕುಳಿತುಕೊಂಡಿದ್ದ ತಪ್ಪು ಅಲ್ವಾ. ಯಾಕೆಂದರೆ
ಅವನ ವ್ಯಕ್ತಿತ್ವ ನೋಡಿ ಇಷ್ಟಾಗ್ಬೇಕು ಸುಮಾರು ಒಂದೂವರೆ ತಾಸು ಆಗಿರಬಹುದು ಮಾತುಕತೆಯಲ್ಲಿ. ಆಂಜನೇಯ ಬೇರೆ ಕಂಠತ ಹೇಳಿಬಿಟ್ಟಿದ್ದಾನೆ, ಪೂಜನೀಯವು ಪೂಜನೀಯತಮವು ಅಂತ. ಮತ್ತು ಅರ್ಚಯಸ್ವ ಅಂತ ಬೇರೆ ಹೇಳಿದ್ದಾನೆ ಆಂಜನೇಯ. ಇಷ್ಟೆಲ್ಲ ಹೇಳಿದರೂ ಸಹ ಸುಗ್ರೀವ ಯಾಕೆ ಎಡವಿದ ಅಂದರೆ, ಅದೇ ಆ ಅಣ್ಣ ಇವನಿಗೆ ಚೆನ್ನಾಗಿ ಬೆಚ್ಚಣಿಸಿದ್ನಲ್ಲ, ಅದರಿಂದಾಗಿ ಎಲ್ಲೋ ಒಂದು ಕಡೆ ಇನ್ನೂ ಆ ಸಂಶಯದ ಹುಳ ಅವನ ಮನಸ್ಸಿನೇ ಓಡಾಡ್ತಾ ಇತ್ತು. ಆದರೆ ನೋಡಿ, ಈ ತಪ್ಪನ್ನು ಸುಗ್ರೀವ ಹೇಗೆ ಮಾಡ್ದ ಅಂತಂದರೆ, ಲಕ್ಷ್ಮಣನ ವಿಷಯದಲ್ಲಿ, ಲಕ್ಷ್ಮಣ ಬಂದ್ಯ ಕೂತ್ಕೊಳ್ತೀಯ ಕೂತ್ಕೋ ಏನು ಎತ್ತ ಒಂದು ಶಬ್ದವನ್ನು ಸಹ ಲಕ್ಷ್ಮಣನ ಬಗ್ಗೆ ಮಾತನಾಡಲಿಲ್ಲ. ಇದು ಒಬ್ಬ ರಾಮ ಭಕ್ತನಾದವನಿಗೆ ಮಾಡಿದ ಅಪಚಾರವಾದ್ದರಿಂದ ಪರ್ಯಾಯವಾಗಿ ಯಾರಿಗೆ ಮಾಡಿದಾಗಾಯಿತು, ರಾಮನಿಗೇ ಮಾಡಿದಂಥ ಅಪಚಾರ ಆಯಿತು. ಯಾಕೆಂದರೆ ಅವನು ಪರಮ ಭಾಗವತೋತ್ತಮ, ನಾವು ಲಕ್ಷ್ಮಣನ ಬಗ್ಗೆ ನೋಡಿದ್ದೇವೆ ಅಲ್ವಾ. 900,000 ವರ್ಷಗಳ ಹಿಂದಿದ್ದೇನು ಲಕ್ಷ್ಮಣ, ಇವತ್ತು ಸಹ ನಮ್ಮ ಹೃದಯಕ್ಕೆ ಹತ್ತಿರ ಆಗ್ತಾನೆ ಅವನು. ಅವನ ವಿಷಯ ಬಂದಾಗೆಲ್ಲ ಕಣ್ಣು ಕೋಡಿಯಾಗಿ ಹರಿತದೆ ಅಂತಹ ಲಕ್ಷ್ಮಣ. ಕೊನೆಗೆ ಲಕ್ಷ್ಮಣನಿಗೆ ಈ ಅಪಚಾರವನ್ನು ಮಾಡಿಬಿಟ್ಟ. ರಾಮ ಸೂಕ್ಷ್ಮವಾಗಿ ಇದನ್ನು ಗಮನಿಸಿದ, ಬಾಯಿ ಬಿಡಲಿಲ್ಲ. ರಾಮ ಗಮನಿಸಿದ ತಕ್ಷಣ ಮಂತ್ರಿ ಆದವನು ಹೇಗಿರಬೇಕು ನೋಡ್ರಿ, ಆಂಜನೇಯ ರಾಮನನ್ನು ನೋಡಿ ಇದನ್ನು ತಿಳ್ಕೊಂಡ, ಓಹ್ ಸುಗ್ರೀವ ತಪ್ಪನ್ನು ಮಾಡಿದ ಅಂತ ಹೇಳಿ ಈ ತಪ್ಪನ್ನು ಸರಿಪಡಿಸಬೇಕು ಅಂಥೇಳಿ, ಲಕ್ಷ್ಮಣಾಯ ಸಂಹೃಷ್ಟ ಹನುಮಾನ್ ಪ್ಲವಗರ್ಷಭ ಶಾಖಾಂಚ ಚಂದನ ವೃಕ್ಷಸ್ಯ ದದೌ ಪರಂ ಪರಮ ಪುಷ್ಪಿತಾಂ. ಈ ಮೊದಲು ಸುಗ್ರೀವ ಸರಳ ವೃಕ್ಷದ ಕೊಂಬೆಗಳನ್ನು ಮುರಿದು ಹಾಕ್ಕೊಂಡು ರಾಮನ ಜೊತೆ ಕೂತ್ಕೊಂಡ. ಲಕ್ಷ್ಮಣ ಅನ್ಯಾಯ ಆಯ್ತಲ್ಲ ಅಂತ ಯೋಚಿಸಿದಂಥ ಆಂಜನೇಯ ತಕ್ಷಣ ಅಲ್ಲೇ ಇರುವಂಥ ಒಂದು ಚಂದನ ವೃಕ್ಷದ ಟೊಂಗೆಯನ್ನು ಮುರಿದ. ಅದು ಹೂ ಬಿಟ್ಟಿತ್ತಂತೆ. ಅಂದರೆ ಸೇರಿಗೆ ಸವಾ ಸೇರ್, ನೀನು ಮಾಡಿದ ತಪ್ಪನ್ನು ನಾನು ಈಗ ಸರಿಪಡಿಸ್ತೇನೆ ಎನ್ನುವ ಹಾಗೆ ಆಂಜನೇಯ ತಕ್ಷಣ ಏನು ಮಾಡಿದ ಕೇಳಿದೆ, ಹಾಗೆ ಆ ಚಂದನ ವೃಕ್ಷದ ಟೊಂಗೆಯನ್ನು ಮುರಿದು ಲಕ್ಷ್ಮಣನಲ್ಲಿ ಕೂರಿಸ್ತಂತೆ, ಕೂತ್ಕೋ 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 ಅಂತ ಹೇಳಿ. ಒಬ್ಬ ರಾಜನಾದವನ ಮಂತ್ರಿ ಹೇಗಿರಬೇಕು ಅನ್ನೋದನ್ನು ಆಂಜನೇಯ ನಮಗಿಲ್ಲೆಲ್ಲ ತೋರಿಸ್ತಾ ಹೋಗ್ತಾನೆ. ಹೇಳಿ ಕೇಳಿ ನಮ್ಮ ದೇಶ ಕಂಡಂತಹ ಮೊಟ್ಟ ಮೊದಲ ರಾಜದೂತ ಅಲ್ವಾ ಅವನು. ರಾಜದೂತ ಅಂದರೆ ಅರ್ಥ ಆಗೋದಿಲ್ಲ, ಅಂಬಾಸಡರ್ ಹಾಗೆ ಅರ್ಥ ಆಗತ್ತೆ ನಮಗೆ ಬೇಗ. ನಮ್ಮ ದೇಶ ಕಂಡಂತಹ ಮೊಟ್ಟ ಮೊದಲ ಅಂಬಾಸಡರ್ ಇದ್ದರೆ ಅವನು ಯಾರು, ಆಂಜನೇಯ ಅಲ್ವಾ. ಹಾಗಾಗಿ ಸದ್ಯಕ್ಕೆ ಇವತ್ತು ನಾವು ಸಂತೋಷ ಪಡಬೇಕು, ನಮ್ಮ ದೇಶದ ಒಬ್ಬ ವಿದೇಶಾಂಗ ಸಚಿವ ಬಹಳ ಅತ್ಯಂತ ಸಮರ್ಥರಾಗಿದ್ದಾರೆ ಅಂತ. ಅವ್ರ ದೇಶದಲ್ಲಿ ನಿಂತು ಗುಡುಗುವ ಶಕ್ತಿ ಇರುವವರು, ದೇಹ ಗಟ್ಟಿ ಇಲ್ಲದೆ ಇರಬಹುದು ಆದರೆ ಕಂಠ ಭಾಳ ಗಟ್ಟಿ ಉಂಟು ಮನುಷ್ಯನಿಗೆ ಅಲ್ವಾ. ಹೆಮ್ಮೆ ಪಡಬೇಕು ನಾವು, ಯಾಕೆಂದರೆ ನಮ್ಮವರು ಅಂತ. ಅಷ್ಟು ಹಿನ್ನೆಲೆಯಲ್ಲಿ ವಿಷಯಕ್ಕೆ ಬರೋಣ ಮತ್ತೆ. ಹೀಗೆ ಶಾಖಾಂಚ ಚಂದನ ವೃಕ್ಷಸ್ಯ ದದವು ಪರಮ ಪುಷ್ಪಿತ ಅಂಥೇಳಿ ರಾಮ ಇದನ್ನು ಗಮನಿಸಿದ. ವಾಹ್ ವಾಹ್ ಅಂತ ಅಂದ್ಕೊಂಡಿರ್ಬೇಕು ಅವನು, ಯಾಕೆಂದರೆ ಇವನು ಮಾಡಿದ ತಪ್ಪನ್ನು ಇವನು ಎದುರಿಗೆ ಸರಿಪಡಿಸಿಬಿಟ್ನಲ್ಲ ಹೀಗೆ ಅಂತೇಳಿ. ಇಷ್ಟಕ್ಕೆ ಸುಗ್ರೀವ ರಾಮನ ವಿಷಯದಲ್ಲಿ ಮಾಡುವಂಥ ತಪ್ಪು ಮುಗಿದಿಲ್ಲ. 4-5 ದಿವಸ ಕಳೆದಿದೆ, ರಾಮನನ್ನು ಹತ್ತಿರ ನೋಡ್ತಾ ಇದ್ದಾನೆ. ಇನ್ನೊಂದು ಸಂದರ್ಭದಲ್ಲಿ ಸುಪುಷ್ಪಂ ಈಷತ್ ಪತ್ರಾಢ್ಯಂ ಭ್ರಮರೈಹಿ ಉಪಶೋಭಿತಂ ತಸ್ಯೈಕಾಂ ಪರ್ಣಬಹುಲಾಂ ಭಂಕ್ತ್ವಾ ಶಾಖಾಂ ಸುಪುಷ್ಪಿತಾಂ ಸಾಲಸ್ಯಾಸ್ತೀರ್ಯ ಸುಗ್ರೀವ ನಿಶಸಾದ ಸ ರಾಘವ. ಮತ್ತೆ ಪುನಃ ಇಬ್ಬರು ಕೂತ್ಕೊಂಡೇನೋ ಮಾತನಾಡಬೇಕು. ಆಗ ಸುಗ್ರೀವ ಇದೇ ತಪ್ಪನ್ನು ಮುಂದುವರಿಸಿದ. ಎಂಥದ್ದಪ್ಪ ಅಂದರೆ ಸುಪುಷ್ಪಂ ಈಷತ್ಪತ್ರಾಢ್ಯಂ, ಒಳ್ಳೆ ಹೂಗಳು ತುಂಬಿದಂತಹ ಗಿಡದ ಟೊಂಗೆ, ಎಲೆಗಳು ತುಂಬ ಇವೆ. ಭ್ರಮರೈ ಉಪಶೋಭಿತಂ, ಆ ಹೂವುಗಳಲ್ಲಿ ಅಲ್ಲಿ ಇರುವಂತಹ ಮಕರಂದವನ್ನು ಹೀರೋದಕ್ಕೆ ದುಂಬಿಗಳು ಬಂದಿವೆ. ಇಂತಹ ಟೊಂಗೆಯನ್ನು ಮುರಿದಿದ್ದಾನೆ ಅಂದರೆ ಆವಾಗ ಆ ಸುಗ್ರೀವ ತನ್ನ ಮನೆಗೆ ಬಂದವರಿಗೆ ಕುಳಿತುಕೊಳ್ಳಿ ಅಂತ ಕೊಡುವಂಥ ಆಸನ ಇದೇನೆ, ಕಪಿ ಸಂಸ್ಕಾರದಲ್ಲಿ ಇದೇನೆ. ಯಾಕೆ ಅವ್ರಿಗೆ ಬಿಟ್ಟುಬಿಟ್ರೆ ನಮ್ಮ ಹಾಗೆ ಈ ಥರ ಜಮಖಾನು ಇಲ್ಲ, ಕುರ್ಚಿಯೂ ಇಲ್ಲ, ಸೋಫಾ ಅಂತೂ ಮೊದಲೇ ಇಲ್ಲ ಅಲ್ವಾ.
ಹಾಗಾಗಿ ಅಲ್ಲಿ ಏನು ಸಿಗ್ತದೆ ಪ್ರಕೃತಿಯಲ್ಲಿ ಅದನ್ನೇ ಮುರಿಯೋದು, ಕೂತ್ಕೊಳ್ಳಿ ಅಂತ ಹೇಳೋದು. ಹೀಗೆ ಆ ಸುಗ್ರೀವ ರಾಮನ ವಿಷಯದಲ್ಲಿ ಮಾಡ್ದ. ತಸ್ಯೈಕಾಂ ಪರ್ಣಬಹುಲಾಂ ಭಂಗ್ತ್ವಾ ಶಾಖಾಂ ಸುಪುಷ್ಪಿತಾಂ ಸಾಲಸ್ತ್ಯಾತ್ಸೀರ್ಯ ಸುಗ್ರೀವ ನಿಶಸಾದ ಸ ರಾಘವ. ಮತ್ತೆ ಆ ಸಾಲ ವೃಕ್ಷದ ಟೊಂಗೆಯನ್ನು ಮುರಿದು ಹಾಕಿ ರಾಮನ ಹತ್ರ ಕೂತ್ಕೊಂಡ. ಇವನು ಅವನ ಪಕ್ಕದಲ್ಲಿ ಹಾಗೆ ಕುಳಿತ. ರಾಮನ ಜೊತೆ ಜೊತೆಯಾಗಿ ಕುಳಿತಿದ್ದು ಒಂದು ತಪ್ಪು, ಮತ್ತೆ ಲಕ್ಷ್ಮಣನನ್ನು ಹಾಗೆ ಉಪೇಕ್ಷೆ ಮಾಡಿದ್ದು ಎರಡನೆಯ ತಪ್ಪು. ಮತ್ತೆ ಇದು ಎಷ್ಟನೇ ಸಲ? ಇದು ಎರಡನೇ ಸಲ. ಪುನಃ ಹನುಮಂತ ಸುಗ್ರೀವ ಮಾಡಿದ ತಪ್ಪನ್ನು ಗಮನಿಸಿದ ಆಂಜನೇಯ. ಅಂದರೆ ಒಬ್ಬ ಮಂತ್ರಿ ಆದವನು ಎಷ್ಟು ಸೂಕ್ಷ್ಮವಾಗಿರಬೇಕು ಅನ್ನೋದನ್ನು ನಾವು ಇದನ್ನೆಲ್ಲ ನೋಡಿ ಗಮನಿಸಬೇಕು. ಆಂಜನೇಯನ ಪಾತ್ರದಲ್ಲಿ ನಾನು ಇದನ್ನು ಮತ್ತೆ ಪುನರುಕ್ತಿ ಮಾಡಲಿಕ್ಕೆ ಹೋಗೋದಿಲ್ಲ, ಅದನ್ನು ಮನಸ್ಸಲ್ಲಿ ಇಟ್ಕೊಂಡಿದ್ದೀನಿ. ತಕ್ಷಣ ಏನು ಮಾಡಿದ ಕೇಳಿದರೆ, ರಾಮ ಮತ್ತು ಸುಗ್ರೀವ ಇಬ್ಬರು ಕುಳಿತಾಗ ತಾವಾಸೀನೌ ತಥೋ ದೃಷ್ಟ್ವಾ ಹನುಮಾನಪಿ ಲಕ್ಷ್ಮಣಂ ಸಾಲಶಾಖಾಂ ಸಮುತ್ಪಾಟ್ಯ ವಿನೀತಂ ಉಪವೇಶಯತ್. ತಕ್ಷಣ ಇನ್ನೊಂದು ಟೊಂಗೆಯನ್ನು ಮುರಿದ, ಪಕ್ಕದಲ್ಲಿ ಹಾಕಿದ, ರಾಮನ ಪಕ್ಕದಲ್ಲಿ ಅಂದರೆ ಎದುರುಗಡೆಗೆ ಸ್ವಲ್ಪ ದೂರದಲ್ಲಿ ಲಕ್ಷ್ಮಣನ ಕೈ ಹಿಡಿದು ಕರ್ಕೊಂಡು ಬಂದು ಕುಳಿತ್ಕೋ ಅಂತ ಹೇಳ್ಕೊಂಡು. ಇಷ್ಟನ್ನು ನೋಡಿದಾಗಲೂ ಸುಗ್ರೀವ ಹೇಳ್ಬೋದಿತ್ತು ಬಾಯಿ ಬಿಟ್ಟು, ಹೇ ನಾವು ತಪ್ಪು ಮಾಡಿಬಿಟ್ಟೆ, ಅಥವಾ ಆಂಜನೇಯ ಇಲ್ಲೊಂದು ವ್ಯವಸ್ಥೆ ಮಾಡು ಅಂತನೂ ಸಹ ಅವನು ಹೇಳಬಹುದಾಗಿತ್ತು. ಆದರೆ ಏನೂ ಹೇಳಲಿಲ್ಲ. ಇದನ್ನು ರಾಮ ನೋಡಿದ. ಮತ್ತೆ ನೋಡಿ ರಾಮ ಮನಸ್ಸಿನಲ್ಲಿ ಬಹಳ ಸಂತೋಷಪಟ್ಟನಂತೆ. ವಾಲ್ಮೀಕಿ ಮುನಿಗೆ ಹೇಳ್ತಾರೆ, ಪ್ರಸನ್ನ ಮುದಧಿಂವಿ ಯಥ. ರಾಮನ ಮುಖವನ್ನು ಆಂಜನೇಯ ನೋಡಿದ್ದಾನೆ. ಈ ಪ್ರಸಂಗದಲ್ಲಿ ಆಂಜನೇಯ ನಡ್ಕೊಂಡಿದ್ದನ್ನು ನೋಡಿದಾಗ ರಾಮನ ಮನಸ್ಸು ಹೇಗಿತ್ತು ಅಂದರೆ ಪ್ರಸನ್ನವಾದಂಥ ಸಮುದ್ರದಂತೆ ಇತ್ತಂತೆ. ವಾಹ್, ಬಹಳ ಸಂತೋಷ. ಇದ್ದಿರಬೇಕು ಇಂಥವನು ಮಂತ್ರಿ ಆಗಿದ್ದ. ಪ್ರಥಮ ದರ್ಶನದಲ್ಲಿ ಆಗಿತ್ತು, ಆದರೆ ರಾಜಕೀಯ ಚತುರತೆ ಹೀಗೆ ಇಷ್ಟೆಲ್ಲ ಇದೆ ಅಂತ ಅವನಿಗೆ ಗೊತ್ತಾಗಿರಲಿಲ್ಲ. ರಾಮನ ಹೃದಯವನ್ನು ಗೆದ್ದ ಆಂಜನೇಯ. ಅಷ್ಟೇ ಅಲ್ಲ, ಸಂತೃಪ್ತನಾದ ಆಂಜನೇಯ ರಾಮನ ಹೃದಯವನ್ನು ಗೆದ್ದಿದ್ದ. ರಾಮನಿಗೆ ಇಷ್ಟನಾದ ಸುಗ್ರೀವನ ತಪ್ಪಿಗೆ ಏನು ಮಾಡಬೇಕು ಮುಂದೆ, ಇದಕ್ಕೆಲ್ಲ ಒಂದು ಪಾಠ ಕಲಿಸಲೇಬೇಕು ಅಂತ ತೀರ್ಮಾನ ಮಾಡಿದ. ರಾಮ ಮಾತನಾಡಲಿಲ್ಲ ಮನಸ್ಸಲ್ಲೇ, ಯಾಕೆಂದರೆ ಎರಡು ಸಲ ತಪ್ಪನ್ನು ಮಾಡಿಬಿಟ್ಟ. ಯಾರ ವಿಷಯದಲ್ಲಿ? ರಾಮನ ವಿಷಯದಲ್ಲೂ ಮಾಡಿದ, ಲಕ್ಷ್ಮಣ ವಿಷಯದಲ್ಲೂ ಮಾಡಿದ. ಎರಡೂ ಎರಡು ಲೆಕ್ಕ ಹಾಕಿದ್ರೆ ಒಟ್ಟು ಎಷ್ಟು ತಪ್ಪು ಮಾಡ್ದ? ನಾಲ್ಕು ತಪ್ಪು ಮಾಡ್ದ. ಹಾಗಾಗಿ ಇವನು ಮಾಡಿದ ನಾಲ್ಕು ತಪ್ಪಿಗೆ ಒಂದು ಸಲನಾದರೂ ಇವನಿಗೆ ಪಾಠ ಕಲಿಸ್ಬೇಕು ಅಂತ ಮನಸ್ಸಿನಲ್ಲಿ ಯೋಚಿಸಿರಬೇಕು. ಯಾಕಂದರೆ ಮುಂದಿನ ಪ್ರಸಂಗವನ್ನು ನೋಡಿದಾಗ ನಮಗೆ ಹಾಗೆ ಅನಿಸುತ್ತೆ. ಕೊನೆಗೆ ಅಲ್ಲಿ ಸಂದರ್ಭ ಏನು ಅಂತಂದರೆ, ಪ್ರಶ್ನೆ ಇಷ್ಟೇ ಹೇಳಿಬಿಡ್ತೇನೆ. ಅಗ್ನಿ ಸಾಕ್ಷಿಯಾಗಿ ಆತ ರಾಮನ ಜೊತೆಗೆ ಸ್ನೇಹವನ್ನು ಮಾಡಿಕೊಳ್ಳೋದಕ್ಕೆ ಮುಂದಾಗ್ತಾನೆ. ಆ ಅಗ್ನಿ ಜ್ವಲಿಸಿ ಮೇಲೆ ಬಂದಾಗ ಪ್ರದಕ್ಷಿಣೆ ಮಾಡಿ, ಇಂದಿನಿಂದ ನಿನ್ನ ಸಂಕಷ್ಟಕ್ಕೆ ನಾನಿದ್ದೇನೆ, ನನ್ನ ಸಂಕಷ್ಟಕ್ಕೆ ನೀನು ಇರಬೇಕು ಎನ್ನುವಂಥ ಒಪ್ಪಂದ ಮಾಡಿ ಪ್ರದಕ್ಷಿಣೆ ಮಾಡಿದಾಗ ಅಲ್ಲೊಂದು ವಿಚಿತ್ರವಾದ ಪ್ರಸಂಗ ಆಯಿತು ಅಂತಾರೆ ವಾಲ್ಮೀಕಿ ಮುನಿಗಳು. ಅವರಿಬ್ಬರಲ್ಲಿ ಅಗ್ನಿ ಸಾಕ್ಷ್ಯ ಅಂತ ಗೆಳೆತನವಾದಾಗ ನೋಡಿ, ಸೀತಾ ಕಪೇಂದ್ರ ಕ್ಷಣದಾಚರಣ ರಾಜೀವ ಹೇ ಮಜ್ವಲನೆ ಜ್ವಲನೋಪನ ಜ್ವಲನೋಪಮಾನಿ ಸುಗ್ರೀವ ರಾಮ ಪ್ರಣಯ ಪ್ರಸಂಗೇ ವಾಮಾನಿ ನೇತ್ರಾಣಿ ಸಮಂ ಸ್ಫುರಂತಿ. ರಾಮ ಸುಗ್ರೀವರು ಅಗ್ನಿ ಸಾಕ್ಷಿಯಾಗಿ ತಮ್ಮ ಗೆಳೆತನದ ಬಾಂಧವ್ಯವನ್ನು ಬೆಸೆದಾಗ ಆಗ ಅಲ್ಲಿ ಏನಾಯಿತು ಅಂದರೆ, ಒಂದು ಪ್ರಕೃತಿಯಲ್ಲಿ ಅಷ್ಟೇ ಅಲ್ಲ, ಹೊರಗಡೆಗೆ ಕಣ್ಣುಗಳು, ಕೆಲವು ಜನರ ಕಣ್ಣುಗಳು ಅದುರಿದೆವಂತೆ. ಏನು ಅದುರಿದವು ಅಂದರೆ, ಸೀತಾ ಕಪೇಂದ್ರ ಕ್ಷಣದಾಚರಣ, ಸೀತೆಯ ಕಣ್ಣು ಅದುರಿತು. ಎಂಥ ಕಣ್ಣು ಅಂತಂದರೆ, ಅದು ರಾಜೀವ ಕಮಲದಂತೆ ಇರುವಂಥ ಸೀತೆಯ ಎಡಗಣ್ಣು ಅದುರಿತು. ಎಲ್ಲಿ? ಲಂಕೆಯಲ್ಲಿ. ಆಮೇಲೆ ಮುಂದೇನಾಯಿತು, ಕಪೀಂದ್ರ ಈ ಕಡೆ ವಾಲಿಯ ಎಡಗಣ್ಣು ಹೇಗಿತ್ತು ಅಂದರೆ ಒಳ್ಳೆ ಬಂಗಾರದಂತೆ ಹೊಂಬಣ್ಣದಲ್ಲಿ ಇತ್ತು. ಅದು ಕೋತಿಗಳ ಕಣ್ಣನ್ನು ನೋಡಿದ್ರೆ ಗೊತ್ತಾಗುತ್ತೆ ನಮಗೆ.
ಹಾಗೆ ಅವನ ಎಡಗಣ್ಣು ಅದುರಿತು. ಆ ಕಡೆ ಲಂಕೆಯಲ್ಲಿ ಏನಾಯಿತು ಕೇಳಿದರೆ, ರಾವಣನ ಅಗ್ನಿಯ ಉಂಡೆಯಂತಿರುವಂಥ ಎಡಗಣ್ಣು ಅದುರಿತು. ಮೂರು ಜನರಿದ್ದು ಎಡಗಣ್ಣು ಅದಿದ್ದು ಅದರಿದ್ದೆ, ಆದರೆ ಪುರುಷರಿಗೆ ಎಡಗಣ್ಣು ಅದರಿದ್ದರೆ ಅದು ಅವಲಕ್ಷಣ, ಕೆಡಕನ್ನು ಸೂಚಿಸ್ತದೆ. ಇಲ್ಲಿ ಅದರಿದ್ದಿಂದ ಅವನಿಗೆ ಕೆಡಕು ಬರ್ತದೆ ಅಂತಲ್ಲ, ಮುಂದೆ ಕೆಡಕು ಬರುವುದನ್ನು ಈ ಅದುರುವಿಕೆ ಸೂಚಿಸ್ತದೆ ಅಷ್ಟೇನೆ. ಒಂದು, ಸ್ತ್ರೀಯರಿಗೆ ಎಡಗಣ್ಣು ಅದುರಿದರೆ ಅದು ಶುಭ ಲಕ್ಷಣ. ಹಾಗಾಗಿ ಸುಗ್ರೀವ ಮತ್ತು ರಾಮ ಅಗ್ನಿ ಸಾಕ್ಷಿಯಾಗಿ ಹೀಗೆ ತಮ್ಮ ಸ್ನೇಹದ ಕೊಂಡಿಯನ್ನು ಬೆಸ್ಕೊಂಡಾಗ ಇಂಥ ಒಂದು ಪ್ರಸಂಗ ಆಯಿತು ಅಂತ. ಕೊನೆಗೆ ಅಲ್ಲಿ ಮುಂದೆ ಇನ್ನೊಂದು ಪ್ರಸಂಗ ಏನು ಅಂದರೆ, ಬ್ರೂಹಿ ಸುಗ್ರೀವ ಕಿಂ ದೇಶಂ ಹ್ರಿಯಂತಿ ಲಕ್ಷಿತಾತ್ವಯ. ಆ ಸಂದರ್ಭದಲ್ಲಿ ಅಗ್ನಿ ಸಾಕ್ಷಿ ಆದ ಮೇಲೆ ತಕ್ಷಣ ಸುಗ್ರೀವ, ನಾನು ಹೀಗೆ 4-5 ತಿಂಗಳ ಹಿಂದೆ ಒಬ್ಬಾಕೆ ಸ್ತ್ರೀಯನ್ನು ಒಬ್ಬ ದೈತ್ಯ ಕೊಂಡೊಯ್ತಾ ಇರೋದನ್ನು ನೋಡಿದೆ ಅಂತ ಹೇಳಿದಾಗ ರಾಮ ಪ್ರಶ್ನೆ ಕೇಳ್ತಾನೆ ನೋಡಿ, ಬ್ರೂಹಿ ಸುಗ್ರೀವ ಕಿಂ ದೇಶಂ ಹ್ರಿಯಂತಿ ಲಕ್ಷಿತಾತ್ವಯ. ಹೇಳಪ್ಪ ಸುಗ್ರೀವ, ಯಾವ ಕಡೆಗೆ ಯಾರು ಯಾರನ್ನು ಕರೆದುಕೊಂಡು ಹೋದರು, ಯಾರನ್ನ ಅಂತಂದರೆ ಅವಳು ಹಾ ರಾಮ ಹಾ ಲಕ್ಷ್ಮಣ ಅಂತ ಹೇಳ್ತಾ ಇದ್ದಾಳೆ, ಅದರಿಂದ ಸೀತೆ ಅಂತ ಸಹಜವಾಗಿ ಗೊತ್ತಾಗುತ್ತೆ. ಆದರೆ ಕರ್ಕೊಂಡು ಹೋದವನು ಯಾರು, ಕೊನೆಗೆ ಎಲ್ಲಿ ಕರ್ಕೊಂಡು ಹೋದ, ಯಾವ ದಿಕ್ಕಿನತ್ತ ಕರ್ಕೊಂಡು ಹೋದ ಅಂತ ರಾಮ ಕೇಳಿದ್ದಾನೆ. ಅದಕ್ಕೆ ಕ್ವಾವ ವಸತಿ, ಅವನು ಎಲ್ಲಿ ವಾಸ ಮಾಡಿದ್ದಾನೆ, ಹಾಗೆ ಆ ಕೊಂಡು ಕರ್ಕೊಂಡು ಹೋದವನು, ತದ್ರಕ್ಷ ಮಹದ್ವ್ಯಸನದಂ ಮಮ, ಆ ರಾಕ್ಷಸನ ಬಗ್ಗೆ ನನಗೆ ಎಲ್ಲಿಲ್ಲದ ಯೋಚನೆ ಆಗಿಬಿಟ್ಟಿದೆ. ಹಾಗ ಲಕ್ಷ್ಮಣ, ಅವನು ಯಾರು ಕರ್ಕೊಂಡು ಹೋದವನು, ಮತ್ತೆ ಅವನು ಎಲ್ಲಿ ಕರ್ಕೊಂಡು ಹೋಗಿದ್ದಾನೆ ಅಂತ ನನಗೆ ಹೇಳು ಅಂತ ಹೇಳಿದಾಗ ಸುಗ್ರೀವ ಏನು ಮಾಡಬೇಕಿತ್ತು, ಹೇಳಬೇಕಿತ್ತಲ್ವಾ, ಸಾಲದಕ್ಕಿಗಾಳ ಏನಾಗಿದೆ, ಅಗ್ನಿ ಸಾಕ್ಷಿಯಾಗಿ ಸ್ನೇಹ ಬಂಧನ ಆಗಿದೆ. ಆದರೆ ಸುಗ್ರೀವ ನೋಡಿ ಎಂತಹ ಬುದ್ಧಿವಂತ ಅಂದರೆ, ರಾಮನ ಹತ್ರ ನೇರವಾಗಿ ಹಸಿ ಹಸಿ ಸುಳ್ಳನ್ನು ಹೇಳಿಬಿಡ್ತಾನೆ. ರಾಮಾಯಣದಲ್ಲಿ ಇದ್ದಿದ್ದನ್ನು ಹೇಳ್ತೇನೆ ನೋಡಿ, ನ ಜಾನೇ ನಿಲಯಂ ತಸ್ಯ, ಆ ಕರ್ಕೊಂಡು ಹೋದ್ನಲ್ಲ ಅವನ ವಾಸಸ್ಥಾನ ಎಲ್ಲಿ ಅಂತ ನನಗೆ ಗೊತ್ತಿಲ್ಲಪ್ಪ. ಮತ್ತೆ ಸರ್ವಥಾ ಪಾಪ ರಾಕ್ಷಸ, ಆದರೆ ಅವನೊಬ್ಬ ರಾಕ್ಷಸ ಅಂತ ಅಷ್ಟು ನನಗೆ ಗೊತ್ತು. ಸಾಮರ್ಥ್ಯಂ ವಿಕ್ರಮಂ ವಾಪಿ, ಅವನ ಸಾಮರ್ಥ್ಯ ಏನು ಅನ್ನೋದು ಸಹ ನನಗೆ ಗೊತ್ತಿಲ್ಲ. ಮತ್ತೆ ದೌಷ್ಕುಲೇಯಸ್ಯ ವಾ ಕುಲಂ, ಅವನು ಯಾವ ಕುಲದವನು ಅಂತ ನನಗೆ ಗೊತ್ತಿಲ್ಲ. ಸತ್ಯಂತೆ ಪ್ರತಿಜಾನಾಮಿ, ನಾನು ಸತ್ಯ ಹೇಳ್ತಿದ್ದೇನಪ್ಪ ಅಂತ, ಸತ್ಯ ಹೇಳ್ತಿದ್ದೇನಪ್ಪ ಅಂತ ಎರಡು ಮೂರು ಸಲ ಹೇಳ್ತಿದ್ದಾನೆ. ನೀವು ಎರಡು ಮೂರು ಸಲ ನಾನು ಸತ್ಯ ಹೇಳ್ತಿದ್ದೇನೆ ಸತ್ಯ ಹೇಳ್ತಿದ್ದೇನೆ ಅಂದರೆ ಏನಂತ ಅರ್ಥ ರೀ, ನಾನು ಹೇಳ್ತಾ ಇರೋ ಸುಳ್ಳು ಅಂತ ಅರ್ಥ ಅಲ್ವಾ. ಸತ್ಯವನ್ನೇ ಹೇಳಬೇಕಾದವನು, ಅದೇನು ಕೋರ್ಟ್ ಕಟಕಟ್ಟೆನ ಅಲ್ವಾ. ಯಾಕೆ ಅಂದರೆ ಪ್ರಶ್ನೆ ಇಷ್ಟೇ, ರಾವಣ ಸುಗ್ರೀವನಿಗೆ ಅಪರಿಚಿತನಾಗಿದ್ನ ಅಲ್ಲ, ಗೊತ್ತಿತ್ತು ಅವನಿಗೆ, ಚೆನ್ನಾಗಿ ಗೊತ್ತಿತ್ತು ದಕ್ಷಿಣ ದಿಕ್ಕಿಗೆ ಅವಂದೇ ರಾಜಧಾನಿ ಇರೋದು. ಏಕೆಂದರೆ ಸಮುದ್ರದ ಮಧ್ಯದಲ್ಲಿ 100 ಯೋಜನ ವಿಸ್ತೀರ್ಣವಾದಂಥ ಒಂದು ನಡುಗಡ್ಡೆಯೇ ಲಂಕಾ ಪ್ರದೇಶ. ಇದೆಲ್ಲವನ್ನೂ ಸಹ ಮುಂದೆ ದಕ್ಷಿಣ ದಿಕ್ಕಿನತ್ತ ಹೊರಟಂತಹ ಕಪಿವೀರರಿಗೆ ಜಾಂಬುವಂಥ ಅಂಗದ, ವಿಶೇಷವಾಗಿ ಆಂಜನೇಯ ಇವರು ಹೊರಟು ನಿಂತಾಗ ಇದರ ಎಲ್ಲ ಪರಿಚಯವನ್ನು ಅವನು ಕೊಡ್ತಾನೆ. ರಾಮ ಆವಾಗ ಮುಸಿ ಮುಸಿ ನಕ್ಕಿರಬೇಕು, ಅವತ್ತು ಈ ಮಾತನ್ನು ಹೇಳಿದಿಲ್ಲ, ಯಾರು ಕೊಂಡೋಗಿದ್ದಾನೆ ಗೊತ್ತಿಲ್ಲ ಅಂತ, ಇವತ್ತು ಲಂಕೆ ಬಗ್ಗೆ ಇಷ್ಟೆಲ್ಲ ಪರಿಚಯ ನೀಡುತ್ತಿದ್ದೆ, ಸಾಲದ ಕೇಳುತ್ತಿದ್ದಾನೆ, ಸರ್ವಾತ್ಮನ ಪರಿಶೋಧನೀಯ ಸೀತಾ ಅಂತಾನೆ ಅಲ್ಲಿ, ಅಲ್ಲಿ ನೀವು ವಿಶೇಷ ಗಮನ ಹರಿಸಿ ಸೀತೆಯನ್ನು ಹುಡುಕಬೇಕು, ಏಕೆಂದರೆ ಅದು ರಾವಣನ ರಾಜಧಾನಿ, ಅವನು ಇಂಥ ಕೆಲಸ ಅಲ್ಲಿ ಬಹಳ ಪ್ರಸಿದ್ಧ ಅಂತೆಲ್ಲ ಆವಾಗ ಹೇಳುವಂಥ ಸುಗ್ರೀವ ಇಲ್ಲಿ ಹೇಳಿದರೆ ಏನಾಗ್ತಿತ್ತು ಅವನಿಗೆ. ಅಂದರೆ ರಾಮನ ವಿಷಯದಲ್ಲಿ ಆತ ಏನು ಮಾಡಿದ, ಸುಳ್ಳನ್ನೇ ಹೇಳಿಬಿಟ್ಟ. ಇದು ಇನ್ನೊಂದು ತಪ್ಪು ಅಲ್ವಾ. ಅದಕ್ಕೋಸ್ಕರ ನೋಡಿ,
ಸಾಮರ್ಥ್ಯಮ್ಮ ವಿಕ್ರಮಮ್ಮ ಕ್ವಾಪಿ ಹಾಗಿದ್ರೆ ರಾವಣನ ಸಾಮರ್ಥ್ಯ ತನಗೆ ಗೊತ್ತಿಲ್ಲ ಅಂತ ಹೇಳ್ತಾನಲ್ಲ, ರಾವಣನ ಸಾಮರ್ಥ್ಯ ಗೊತ್ತಿಲ್ವಾ? ಯಾಕೆಂದರೆ ವಾಲಿ ಅವನನ್ನು ತಂದು ಕಿಷ್ಕಿಂಧೆಯ ಅಂಗಳದಲ್ಲಿ ದಪ್ಪಂತೆ ಬೀಳಿಸಿದಾಗ ಸುಗ್ರೀವ ನೇರವಾಗಿ ಅದನ್ನು ನೋಡಿದ್ದಾನೆ ಅಲ್ಲ, ಆವಾಗ ಅವನು ಯುವರಾಜನಾಗೇ ಇದ್ದ ಅಲ್ವಾ? ಯಾಕೆ ಈ ಮಾತನ್ನು ಹೇಳ್ದ? ವಾಲ್ಮೀಕಿ ಮುನಿಗಳು ಉತ್ತರ ಹೇಳೋದಿಲ್ಲ, ನೀನೇ ವಿಚಾರ ಮಾಡ್ಕೋ ಸುಗ್ರೀವನ ಸ್ವಭಾವ ಹೇಗಿದೆ ಅಂತ ಅಂತ ನಮಗೆ ಬಿಟ್ಟುಬಿಡ್ತಾರೆ ಹೀಗೆ ಅಂತ. ಹೀಗೆ ವಿಕ್ರಮಂ ವಾಪಿ, ಮತ್ತೆ ದೌಷ್ಕುಲೇಯಸ್ಯ ವಾ ಕುಲಂ, ಅವನು ಯಾವುದೋ ದುಷ್ಟಕುಲ ಯಾವನು ಅಂತ ನೇರವಾಗಿ ಹೇಳೋದಕ್ಕಾಗೋದಿಲ್ಲ ಅಂತ ಹೇಳ್ತಾನೆ. ಹಾಗಿದೆ ಅವನು ದುಷ್ಕುಲದವನು ಅಂತ ಗೊತ್ತು, ಆದರೆ ಯಾರು ಅಂತ ಹೇಳೋದಕ್ಕೆ ಸುಗ್ರೀವ ಮುಂದಾಗಲಿಲ್ಲ. ಯಾಕೆ ಮುಂದಾಗಲಿಲ್ಲ ಅಂದರೆ ವ್ಯಾಖ್ಯಾನಕಾರರು ಬರೀತಾರೆ ಏನು ಅಂದರೆ, ಅಕಸ್ಮಾತ್ತಾಗಿ ದಕ್ಷಿಣ ದಿಕ್ಕಿಗೆ ರಾವಣನ ರಾಜಧಾನಿ ಇದ್ದು ರಾವಣನೇ ಸೀತೆಯನ್ನು ಕದ್ದೊಯ್ದಿದ್ದಾನೆ ಅಂತ ಹೇಳಿಬಿಟ್ರೆ ರಾಮ ತನ್ನ ಕೆಲಸವನ್ನು ಮುಂದೂಡಿ ತಕ್ಷಣವೇ ಅಲ್ಲಿಗೆ ಹೊರಟು ಬಿಟ್ರೆ ತನ್ನ ಕೆಲಸ ಏನಾಗುತ್ತೆ? ಅದು ವ್ಯರ್ಥವಾಗಿ ಹೋಗ್ಬಿಡುತ್ತದೆ. ರಾಮನ ಜೊತೆಗೆ ಬೆಳೆಸದಂಥ ಸ್ನೇಹ ಕೈಗೂಡುವುದಿಲ್ಲ ಅಂತ ತೀರ್ಮಾನ ಮಾಡಿದ ಅವನು. ಅಂದರೆ ಒಬ್ಬ ರಾಜಕೀಯ ನಿಪುಣನಾಗಿ ಪ್ರತಿ ಹಂತದಲ್ಲೂ ವಿಚಾರ ಮಾಡಿದ ಸುಗ್ರೀವ, ಇನ್ನೂ ರಾಮನ ಪರತತ್ವವನ್ನು ಒಪ್ಪಿಕೊಳ್ಳುವಂತಹ ಮನಸ್ಥಿತಿಗೆ ಅವನು ಬಂದಿಲ್ಲ. ಅಷ್ಟೇ ಅಲ್ಲ, ಒಂದು ಇನ್ನೊಂದು ಏನು ಕೇಳಿದರೆ, ನನ್ನ ಅಣ್ಣನನ್ನು ಸಾಯಿಸುವುದನ್ನು ಅಥವಾ ಅಣ್ಣನನ್ನು ನಿಗ್ರಹಿಸಿ ನನ್ನ ಹೆಂಡತಿಯನ್ನು ನನಗೆ ಕೊಡಿಸೋ ವಿಷಯದಲ್ಲಿ ರಾಮ ವಿಳಂಬ ಮಾಡಿಬಿಟ್ರೆ, ತನ್ನ ಕೆಲಸದಲ್ಲಿ ತೊಡಗಿ, ಅದಕ್ಕೋಸ್ಕರ ರಾವಣನ ವಿಷಯವನ್ನೇ ಹೇಳದೇ ಇದ್ದರೆ ರಾಮ ಹೋಗೋದು ಎಲ್ಲಿಗೆ ರೀ? ನೋಡಿದ್ರೆ ಹೇಗಿದೆ ಪ್ಲ್ಯಾನು ಸುಗ್ರೀವಂತ? ಅದಕ್ಕೋಸ್ಕರ ಹೇಳಿದೆ, ಒಬ್ಬ ರಾಜಕೀಯ ಮುತ್ಸದ್ದಿ ಅಸಾಧ್ಯತನದಿಂದ ಕೂಡಿದಂಥ ಮುತ್ಸದ್ದಿ ಆತ. ಹೀಗೆ ಇಲ್ಲೊಂದು ತಪ್ಪನ್ನು ಮಾಡಿದ. ಇದೇ ಸುಗ್ರೀವ ಆಂಜನೇಯ ಸೀತಾನ್ವೇಷಣೆ ಕಾಲದಲ್ಲಿ ಹೊರಟಾಗಿ ಹೇಳ್ತಾನೆ ನೋಡಿ, ತತ್ರ ಸರ್ವಾತ್ಮನ ಸೀತಾ ಮಾರ್ಗಿತವ್ಯ ವಿಶೇಷತಃ. ಸೀತೆಯನ್ನು ವಿಶೇಷವಾಗಿ ಹುಡುಕಬೇಕು ಅಲ್ಲ, ಯಾಕೆ ಅಂದರೆ ಸಹಿ ದೇಶಸ್ತು ವಧ್ಯಸ್ಯ ರಾವಣಸ್ಯ ದುರಾತ್ಮನಃ. ನೋಡಿ ಈಗಲೇ ಬಾಯ್ಬಿಟ್ಟು ಹೇಳ್ತಾನೆ ಮತ್ತೆ, ರಾಮ ನಕ್ಕಿರಬೇಕು ಅಲ್ಲ, ನಕ್ಕಿದ ನಿಜವಾಗಿಯೂ ಸಹ. ಓಹೋ ಅಂತ ಕೊನೆಗೆ ಆ ವಾನರನ್ನೆಲ್ಲ ನಾಲ್ಕು ದಿಕ್ಕು ಕಳಿಸ್ಕೊಡ್ತಾನಲ್ಲ, ಮೂರು ದಿಕ್ಕಿಗೆ ಅಂದರೆ ಪೂರ್ವಕ್ಕೆ ಪಶ್ಚಿಮಕ್ಕೆ ಉತ್ತರಕ್ಕೆ ಕಳಿಸಿದ್ದು ಕೇವಲ ನೆಪ ಮಾತ್ರ, ಅದೆಲ್ಲ ರಾಜಕೀಯ ಸ್ಟಂಟು. ಗೊತ್ತಿತ್ತು ಅವನಿಗೆ ರಾವಣನೇ ಕದ್ದೊಯ್ದಿದ್ದಾನೆ, ದಕ್ಷಿಣ ದಿಕ್ಕಿನಲ್ಲಿಯೇ ಇದ್ದಾಳೆ ಹೀಗೆ ಅಂತ. ಯಾಕೆ ಅಂದರೆ ನೋಡಿ ಸ್ವಾರಸ್ಯ, ಮುಂದೆ ರಾಮ ಹೇಳ್ತಾನೆ, ಗತೇಷು ವಾನರೇಂದ್ರೇಷು ರಾಮ ಸುಗ್ರೀವಮಬ್ರವೀತ್. ನಾಲ್ಕು ದಿಕ್ಕಿಗೂ ಎಲ್ಲರನ್ನು ಕಳಿಸಿ ಆದಮೇಲೆ ರಾಮ ಸುಗ್ರೀವನ ಹತ್ರ ಕೇಳೇಬಿಟ್ಟನಂತೆ. ಏನು ಕೇಳಿದ ಅಂದರೆ, ಕಥಂ ಭವಾನ್ ವಿಜಾನಾತಿ ಸರ್ವಂ ಮೈ ಮಂಡಲಂಭುವ. ಅಲ್ಲ ಸುಗ್ರೀವ, ನಿನಗಿದೆಲ್ಲವೂ ಗೊತ್ತು, ಈ ಈ ದಿಕ್ಕಿನಲ್ಲಿ ಹೀಗಿಂತಿಂಥವರಿದ್ದಾರೆ, ಇಷ್ಟಿಷ್ಟು ದೂರ ಹೋಗಬೇಕು, ಇಲ್ಲಿಲ್ಲಿ ವಿಶೇಷವಾಗಿ ಹುಡುಕಿ ಅಂತೆಲ್ಲ ಹೇಳಿ ದಕ್ಷಿಣ ದಿಕ್ಕಿನ ಬಗ್ಗೆ ಇಷ್ಟೆಲ್ಲ ಮಾತನ್ನು ಹೇಳ್ತಾ ಇದೆಯಲ್ಲ, ಇದೆಲ್ಲ ನಿನಗೆ ಹೇಗೆ ಗೊತ್ತು ಸುಗ್ರೀವ? ಅದಕ್ಕೋಸ್ಕರ ನಾವು ಸುಳ್ಳನ್ನು ಹೇಳಬೇಕಿದ್ರೆ ಬಹಳ ಹುಷಾರಾಗಿರಬೇಕು. ಯಾಕೆಂದರೆ ಒಂದು ಸುಳ್ಳನ್ನು ಹೇಳಿ ಆದಮೇಲೆ ಆ ಸುಳ್ಳನ್ನು ಮರೆಮಾಚೋದಕ್ಕಿಂತ ಇನ್ನೊಂದು ಸುಳ್ಳು, ಆಮೇಲೆ ಆ ಸುಳ್ಳಿನಿಂದ ನಾವು ಬಚಾವಕ್ಕೆ ಇನ್ನೊಂದು ಸುಳ್ಳು, ಕೊನೆಗೆ ಯಾವ ಸುಳ್ಳಿನಿಂದ ಯಾವ ಸುಳ್ಳನ್ನು ನಾವು ಬಚಾವ್ ಮಾಡಬೇಕು ಅಂತ ಗೊತ್ತಾಗದೆ ನಾವು ಸಿಕ್ಕ ಹಾಕ್ಕೊಳ್ತೇವೆ ಸುಗ್ರೀವನ ಹಾಗೆ. ಅದಕ್ಕೋಸ್ಕರ ಹೇಳಿದ್ದೇನೆ, ಸುಗ್ರೀವ ನಮ್ಮ ಮನಸ್ಸಿಗೆ ನಮ್ಮ ಕಾಲಕ್ಕೆ ತೀರಾ ಹತ್ತಿರದವನು. ಬೇಜಾರು ಮಾಡಿಕೊಳ್ಬೇಡಿ, ಯಾಕೆಂದರೆ ಎಷ್ಟಂದರೂ ಋಷಿ ಪ್ರಣೀತವಾದಂತಹ ಕಾವ್ಯ ಅಲ್ವಾ ಅವನು, ಅವರು ಸತ್ಯವನ್ನೇ ಹೇಳ್ತಾರೆ ಹೀಗೆ ಅಂತ. ಹಾಗಾಗಿ ಕಥಂ ಭವಾನ್ ವಿಜಾನಾತಿ ಸರ್ವಂ ವೈ ಮಂಡಲಂಭುವ, ಇಡೀ ಭೂಮಂಡಲ ಪರಿಚಯ ನಿನಗೆ ಇಷ್ಟೆಲ್ಲ ಉಂಟಲ್ಲಪ್ಪ, ಹೇಗೆ ಗೊತ್ತು ಇದೆಲ್ಲ ನಿನಗೆ ಅಂತ ಹೇಳಿದಾಗ ಕೊನೆಗೆಲ್ಲ ತನ್ನ ಹಿಂದಿನ ಇತಿಹಾಸವನ್ನೆಲ್ಲ ಹೇಳಿದ. ನನ್ನ ಅಣ್ಣ ನನ್ನನ್ನು ನಡೆಸ್ಕೊಂಡು ಹೋದದ್ದು, ನಾನು ಪ್ರಾಯಶಃ ಸುತ್ತದೇ ಇರುವ ಜಾಗವೇ ಇಲ್ಲ ಅಷ್ಟು ನಾನು ಓಡಾಡಿದ್ದೇನೆ ನೋಡಿದ್ದೇನೆ, ಅಲ್ಲಿರುವ ರಾಜರು ಮತ್ತು ಮನೆತನ ಅವರ ಆಳ್ವಿಕೆ ಎಲ್ಲವೂ ನನಗೆ ಗೊತ್ತು ಅಂತ ಬಡಬಡಾಯಿಸ್ಬಿಟ್ಟ ಆವಾಗ. ಅಂದರೆ ಹಾಗಿದ್ರೆ ಲಂಕೆ ಇವಾಗ ಏನು ಮಾಡಬೇಕು ಸುಗ್ರೀವ?
ಲಂಕೆ ಅದೇ ಅಲ್ಲೇ ಇದೆ ಅನ್ನೋದ್ರ ಬಗ್ಗೆ ನನಗಿಲ್ಲ ಶಂಕೆ ಅನ್ನೋ ತರಹ ಸುಗ್ರೀವ ರಾಮನ ಹತ್ರ ಏನಾದ ಇವತ್ತಿನ ಭಾಷೆ ಹೇಳಬೇಕು ಅಂದರೆ ರೆಡ್ ಹ್ಯಾಂಡಾಗಿ ಸಿಕ್ಕಾಕ್ಬಿಟ್ಟ. ಆದರೆ ರಾಮ ಅವನನ್ನು ಕ್ಷಮಿಸಿದ, ಯಾಕೆ ಅದು ರಾಮನ ಔದಾರ್ಯ ಅಂಥೇಳಿ. ಯಾಕೆ ಇಷ್ಟೆಲ್ಲ ಹೇಳಿದೆ ಅಂದರೆ ಇದೆಲ್ಲದಕ್ಕೂ ರಾಮ ಮಾತನಾಡದೆ ಅವನಿಗೊಂದು ಶಿಕ್ಷೆಯನ್ನು ಕೊಡ್ತಾನೆ. ಎಲ್ಲಿ ಅಂತಂದರೆ ಕೊನೆಗೆ ಆ ವಾಲಿಯನ್ನು ಯುದ್ಧಕ್ಕೆ ಕರಿಬೇಕು. ನನಗೆ ಆ ಗಡಿಯಾರ ಕಾಣ್ತಾ ಇಲ್ಲ, ಹಾಗಾಗಿ ನನ್ನ ಗಡಿಯಾರದ ಪ್ರಕಾರ ಇನ್ನೊಂದು 3 ನಿಮಿಷ ಇದೆ. ಹಾಂ ಸರಿ ಸರಿ, ಹಾಗಾಗಿ ಯಾಕೆಂದರೆ ನನ್ನಿಂದಾಗಿ ಪೂಜ್ಯರ ಅನುಷ್ಠಾನಕ್ಕೆ ತೊಂದರೆ ಆಗಬಾರ್ದು ಎನ್ನೋದಷ್ಟೇ, ಇಲ್ಲ ಇನ್ನು ಕಾಣೋದಿಲ್ಲ, ಇನ್ನೂ ಈ ಕಡೆ ತಿರ್ಸ್ಬೇಕು. ಅಷ್ಟು ಹಿನ್ನೆಲೆಯಲ್ಲಿ ಕೊನೆಗೆ ಆತ ಏನು ಮಾಡ್ತಾನೆ ಅಂತಂದರೆ, ಇದಕ್ಕೆ ರಾಮ ಪನಿಷ್ಮೆಂಟ್ ಕೊಡ್ತಾನೆ, ಅವನಿಗೆ ಶಿಕ್ಷೆಯನ್ನು ಕೊಡ್ತಾನೆ. ಏನು ಪನಿಷ್ಮೆಂಟ್ ಕೊಡ್ತಾನೆ ಅಂತಂದರೆ, ಸುಗ್ರೀವ ಇಷ್ಟೆಲ್ಲ ರೀತಿಯಲ್ಲಿ ರಾಮನನ್ನು ಸಂಶಯದಿಂದಲೇ ನೋಡ್ತಾ ಹೋದಾಗ ತನ್ನ ಸಂಶಯವನ್ನು ಪರಿಹಾರ ಮಾಡಿಕೊಳ್ಬೇಕು. ಅಗ್ನಿ ಸಾಕ್ಷಿಯಾದಂತಹ ಈ ಸ್ನೇಹ ಬಂಧನ ಆದರೂ ಸಹ ಸಂಶಯ ಅಳಿಲಿಲ್ಲ ಅವನಿಗೆ. ಕೊನೆಗೆ ಏನು ಮಾಡ್ತಾನೆ ಅಂತಂದರೆ, ನನ್ನ ಅಣ್ಣ ಆ ದುಂದುವಿ ಅನ್ನುವಂತಹ ರಾಕ್ಷಸ ದೈತ್ಯನನ್ನು ಸಾಯಿಸಿ ಏನು ಮಾಡಿದ ಅಂದರೆ, ಅವನ ಆ ದೇಹವನ್ನು ಬಿಸಾಡಿ ಸುಮಾರು 100 ಯೋಜನೆ ಎಸೆದು ಬಿಟ್ಟ ಅಂದ. ಇದೆಲ್ಲ ಹಿಂಗೆ ಹೇಳ್ತೇನೆ ಅಂತ ಬೇಜಾರು ಮಾಡ್ಕೊಳ್ಬೇಡ ರಾಮ, ಯಾಕೆಂದರೆ ಅವನ ಪರಾಕ್ರಮ ನಿನಗೆ ಹೇಳ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ದಾನೆ ಅಷ್ಟೇ ಹೊರತನು ಸಹ ನಿನ್ನ ಪರಾಕ್ರಮದ ಬಗ್ಗೆ ನಮ್ಗೆ ಸಂಶಯ ಇದೆ ಅಂತ ಬಾಯ್ಬಿಡೋದಿಲ್ಲ. ಅದು ಎಲ್ಲುಂಟದು? ಇಲ್ಲಿವರಿಗೆ ಉಂಟು. ಅದು ಇಲ್ಲಿಂದ ಮುಂದೆ ಬರಬೇಕಿದ್ರೆ ನನ್ನ ಅಣ್ಣನ ಪರಾಕ್ರಮ ಹೇಳ್ತಿದ್ದೇನೆ, ನನ್ನ ಅಣ್ಣನ ಜೊತೆ ಯುದ್ಧ ಮಾಡಬೇಕಲ್ಲ ನೀನು, ಅದಕ್ಕೋಸ್ಕರ ಅವನ ಪರಾಕ್ರಮ ಹೇಳ್ತಿದ್ದೇನೆ. ಅಂದರೆ ನೀನು ಅವನ ಜೊತೆ ಯುದ್ಧ ಮಾಡಬೇಕಿದ್ರೆ ನೀನು ಅವನಕ್ಕಿಂತ ಹೆಚ್ಚು ಬಲಿಷ್ಠನಾಗಬೇಕಲ್ವಾ ಅನ್ನುವ ಹಾಗೆ, ಹೀಗೆ ಸ್ವಲ್ಪ ತೇಪೆ ಹಚ್ಚಿ 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 ನಮ್ಮ ಹಾಗೆ ಭಾಳ ನಾಜೂಕಿಂದ ಮಾತಾಡ್ತಾನೆ ಸುಗ್ರೀವ. ಅಲ್ಲಿ ಕೊನೆಗೆ ಹೇಳ್ತಾನಾತ, ರಾಮ ಇದನ್ನು ಕೇಳಿದ ತಕ್ಷಣ ತಡ ಮಾಡಲಿಲ್ಲ. ಒಂದು ಸಲ ರಾಮ ಸುಗ್ರೀವನ ನೋಡಿ ಹೀಗೆ ಕಣ್ಣಾಳಿಸದಂತೆ, ಏನು ಇಷ್ಟೆಲ್ಲ ಸಂಶಯ ನನ್ನ ಬಗ್ಗೆ ಅಂಥೇಳಿ ಅವನು ಹೇಳದೇ ಇದ್ದ ತಕ್ಷಣ ಹೋಗಿ ತನ್ನ ಎಡಗಾಲ ಅಂಗುಷ್ಠದಿಂದ ಅವನ ಆ ದೇಹ ಅಲ್ಲೇ ಇತ್ತು ಅದು. ಯಾಕೆಂದ್ರೆ ಅವನು ಎಸೆದಿದ್ದು ಎಲ್ಲಿ ಬಂದು ಬಿದ್ದಿತ್ತು? ಮತಂಗಾಶ್ರಮದ ಸನಿಹದಲ್ಲಿ ಬಂದು ಬಿದ್ದಿತ್ತು. ಅದನ್ನು ಝಾಡಿಸಿದ, ಝಾಡಿಸಿ ಅದನ್ನು ಸುಮಾರು 10 ಯೋಜನ ಅಷ್ಟು ದೂರ ಬೀಳು ಹಾಗೆ ಮಾಡ್ದ. ಇವಾಗಾದರೂ ಸುಗ್ರೀವ ರಾಮನ ಪರಾಕ್ರಮದ ಬಗ್ಗೆ ವಿಶ್ವಾಸ ತಾಳಬಹುದಿತ್ತು. ಆಗ ಆವಾಗ ಇನ್ನೊಂದು ಕೊಂಕನ್ ತೆಗೆದ ಸುಗ್ರೀವ. ಏನು ಹೇಳ್ತಾನೆ ನೋಡಿ, ನನ್ನ ಅಣ್ಣ ಇದನ್ನು ಎಸಿಬೇಕಿದ್ರೆ ಬರೇ ಎಷ್ಟು, 100 ಯೋಜನ ಅಷ್ಟೇ ಹೋಯಿತು. ಯಾಕೆ ಕೇಳಿದರೆ ಆಗ ಈ ದೇಹ ಅವತ್ತು ಆಗಷ್ಟೇ ಸಾಯಿಸಿದ್ದ ಅವನನ್ನು, ಯುದ್ಧ ಮಾಡಿ ನನ್ನ ಅಣ್ಣನಿಗೆ ತುಂಬ ಸುಸ್ತಾಗಿತ್ತು. ಈ ದೇಹ ಆರ್ದ್ರ ಹಸಿ ಹಸಿ ಹಸಿಯಾಗಿತ್ತು. ಸಮಾಂಸ ಪ್ರತ್ಯಗ್ರಹ ಕ್ಷಿಪ್ತ ಕಾಯ ಪುರಾಸವೇ ಪುರಾಸಖೇ. ಮತ್ತು ಇದನ್ನು ಆ ತೂಕದ ಶರೀರವನ್ನು ನನ್ನ ಅಣ್ಣ ಎಸೆದ, ಮಾಂಸ ಇತ್ತು ಹಸಿಯಾಗಿತ್ತು, ಅದನ್ನು ಅಷ್ಟೇ ದೂರ ಎಸಬೇಕಾಯ್ತು ಅವನ ಹತ್ರ. ಆವಾಗ ತೂಕ ಇತ್ತು ತುಂಬ, ಯಾಕೆಂದರೆ ರಕ್ತ ಮಾಂಸ ಮಜ್ಜೆ ಮೇದೋಸಿ ಎಲ್ಲ ತುಂಬಿಕೊಂಡಿತ್ತು ಅದರೊಳಗೆ. ಈಗ ತುಂಬ ಕಾಲ ಕಳೆದು ಹೋಗಿದೆ, ಅದು ಇವಾಗ ಕೇವಲ ಏನಾಗಿದೆ, ಅಸ್ಥಿ ಪಂಜರ ಸ್ಕೆಲಟನ್, ಆಗ ತುಂಬ ಹಗುರಾಗಿಬಿಟ್ಟಿದೆ ಅದು. ಹೇಳ್ತಾನೆ ನೋಡಿ, ಲಘುಹು ಸಂಪ್ರತಿ, ಈಗ ಅದೇನಾಗಿದೆ, ತುಂಬ ಹಗುರಾಗಿದೆ. ನಿರ್ಮಾಂಸ, ಮಾಂಸವೇ ಇಲ್ಲ ಅದರೊಳಗೆ. ತೃಣಭೂತಶ್ಚ ರಾಘವ, ಅಯ್ಯ ಅವತ್ತಿಗೂ ಇವತ್ತಿಗೂ ಹೋಲಿಸಿದರೆ ಇವತ್ತು ಇದೊಂದು ಹುಲ್ಕಡ್ಡಿ ಅಷ್ಟು ತೂಕದಲ್ಲಿದೆ. ಹಾಗಾಗಿ ನೀನು ನಿನ್ನ ಎಡಗಾಲಿಂದ ಎತ್ತಿ ಅಲ್ಲಿ ಹಾರಿಸಿದ್ದು ಏನಲ್ಲ, ಏನೂ ಅಲ್ಲ ಎನ್ನುವ ಹಾಗೆ ಮತ್ತೆ ಪುನಃ ರಾಮನ ಪರಾಕ್ರಮವನ್ನು ಶಂಕಿಸಿಬಿಟ್ಟ. ನೋಡಿ ಎಷ್ಟು ತಪ್ಪು ಮಾಡ್ತಾ ಇದ್ದಾನೆ ಹೀಗೆ ಅಂತೇಳಿ. ಅದಕ್ಕಿಂತ ಜಾಸ್ತಿ ಆ ಸಮರ್ಥನೆ ಮಾಡೋದಕ್ಕೆ ಅವನು ಕೊಡೋದನ್ನು ನೋಡಿ ಕೊನೆಗೆ ಹೇಳ್ತಾನೆ ಅವನು, ಹಾಗಾಗಿ ನನಗೆ ನನ್ನ ಅಣ್ಣನ ಪರಾಕ್ರಮದ ಬಗ್ಗೆ ಇದ್ದಂಥ ಸಂಶಯ ಹಾಗೆಯೇ ಉಳಿದು ಹೋಯಿತು ಈಗ ಅಂತಾನೆ. ಅಂದರೆ ನಿನ್ನ ಪರಾಕ್ರಮದ ಬಗ್ಗೆ ನಂಗೆ ಸಂಶಯ ಇದೆ ಅಂತ ಮತ್ತೆ ಹೇಳೋದಿಲ್ಲ ಅವನು. ರಾಮನ ಬಗ್ಗೆ ಸಂಶಯ ಹೇಳೋದು ವಾಲಿ ಹೆಸರನ್ನು ಹೀಗೆ ಅಂತ. ಒಂದು ತೂಕವಾಗಿತ್ತು, ಇಂದು ಹಗುರಾಗಿದೆ, ಇದನ್ನು ಕಾಲಲ್ಲಿ ಎಸೆಯೋದು ಏನು ಮಹಾ,
ಎನ್ನುವ ಹಾಗೆ ಇಷ್ಟನ್ನು ಹೇಳ್ತಾನೆ. ಕೊನೆಗೆ ಮುಂದುವರೆದು ರಾಮ ಏನು ಮಾಡಬೇಕು ಅಂತ ಕೇಳಲಿಲ್ಲ. ಎಲ್ಲ 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 ಇಷ್ಟೆಲ್ಲ ಸಂಶಯ ಪಡ್ತಾ ಇದ್ದಾನಲ್ಲ ಅಂತ ಮತ್ತೆ ಇನ್ನೊಂದು ಪ್ರಸಂಗವನ್ನು ಎತ್ತಿದ. ನನ್ನ ಅಣ್ಣ ಆವಾಗ ಆವಾಗ ನೋಡು ರಾಮ, ಮುಂದುಗಡೆ ಇರುವಂಥ ಈ ಏಳು ತಾಳೆ ಮರಗಳಿದ್ದಾವಲ್ಲ, ಸುಮ್ಮನೆ ಬಂದು ಒಂದು ಬಾಣ ಬಿಡೋದು, ಬಾಣ ಬಿಟ್ಟರೆ ಕರೆಕ್ಟಾಗಿ ನಾವು ಯಾವ ತಾಳೆ ಮರ ಅಂದರೆ ಅವನ ಮನಸ್ಸಲ್ಲಿ ಈ ತಾಳೆ ಮರಕ್ಕೆ ಇದು ತಾಗಬೇಕು ಅಂತ ಅಂದ್ಕೊಂಡಿದ್ರೆ ಅದೇ ತಾಳೆ ಮರದ ತಲೆ ತೆಗೀತಿದ್ದ ಅವನು ಕರೆಕ್ಟಾಗಿ. ಅಂದರೆ ಸಾಲಾಗಿದ್ವು ಒಂದು ಎರಡು ಮೂರು ನಾಲ್ಕು, ಈ ಮೂರನೇ ವೃಕ್ಷಕ್ಕೆ ತಾಗಬೇಕು ಅಂದರೆ ಇವನು ಬಾಣ ಅದಕ್ಕೇ ತಾಗ್ತಿತ್ತು. ನೋಡಿದೆ ನನ್ನ ಅಣ್ಣನ ಪರಾಕ್ರಮ ಹೇಗಿದೆ ಅಂತ ಅಂದರೆ, ಇಂಥ ಪರಾಕ್ರಮ ನಿನಗಿದೆಯಾ? ಕುಟ್ಕೋದು ಅಂತಾರ ಹೇಳ್ತಾರಲ್ಲ. ರಾಮ ಏನು ಮಾಡಬೇಕು ಈಗ? ಓ, ಇವನು ಸಂಶಯ ಪರಿಹಾರ ಮಾಡಲೇಬೇಕು ಇವಾಗ ಅಂತ ತಡ ಮಾಡಲಿಲ್ಲ. ಒಂದೇ ಒಂದು ಬಾಣ ಬಿಟ್ಟ, ಬಿಟ್ಟ ಹೊಡೆತಕ್ಕೆ ಅದು ಒಂದೇ ಬಾಣ ಹೋಗ್ತಾ ಹೋಗ್ತಾ ಏಳು ಬಾಣ ಆಯಿತು. ಏಕಕಾಲದಲ್ಲಿ ಏಳು ತಾಳೆ ಮರಗಳ ತಲೆ ಕಳಚಿಬಿತ್ತು, ತೂತಾಗಿ ಹೋಯ್ತು ಅದು. ಮತ್ತೆ ಕಳಚಿಬಿಟ್ಟು ಮುಂದಕ್ಕೆ ಹೋಗಿ ಏಳು ಪರ್ವತಗಳ ಒಳಕ್ಕೆ ಏಳು ಬಾಣಗಳು ಹೋದವು. ಮರುಕ್ಷಣದಲ್ಲಿ ಅಲ್ಲಿಂದ ಎದ್ದು ಬಂದು ಬರಬೇಕಿದ್ರೆ ಏಳು ಬಾಣಗಳು, ಕೊನೆಗೆ ಬಂದು ಒಂದೇ ಬಾಣವಾಗಿ ರಾಮನ ಬತ್ತಳಿಕೆಯನ್ನು ಸೇರಿತು. ಇದನ್ನು ನೋಡಿದಂಥ ಸುಗ್ರೀವ ಸಮೂರ್ಧ್ನ ವ್ಯಪತತ್ ಭೂಮೌ ಪ್ರಲಂಬೀಕೃತ ಭೂಷಣ, ತಕ್ಷಣ ರಾಮನ ಪಾದಕ್ಕೆ ಅಡ್ಡಬಿದ್ದ. ಸಮೂರ್ಧ್ನ ನ್ಯಪತತ್ ಭೂಮೌ, ಫಸ್ಟ್ ಟೈಮ್ ರಾಮನಿಗೆ ಅವನು ದೀರ್ಘದಂಡ ನಮಸ್ಕಾರ ಮಾಡಿದ್ದು ನೋಡಿ. ಸುಗ್ರೀವನ ಹತ್ರ ಒಂದು ನಮಸ್ಕಾರ ತೆಗಿಬೇಕಿದ್ರೆ ರಾಮ ಎಷ್ಟೆಲ್ಲ ಕಷ್ಟಪಡಬೇಕಾಯ್ತು ನೋಡಿದ್ರ. ಅದಕ್ಕೋಸ್ಕರ ಇವನು, ನಾವು ಏನು ದೇವಸ್ಥಾನಕ್ಕೆ ಹೋದ ಹದಪಾಟಿಗೆ ಸರಿಯಾಗಿ ನಮಸ್ಕಾರ ಮಾಡ್ತೇವ? ನಮ್ಮ ನಮಸ್ಕಾರದ ಭಂಗಿಯೆಲ್ಲ ದೇವ್ರಿಗೆ ಚೆನ್ನಾಗಿ ಗೊತ್ತು. ಕೆಲವು ಸಲ ಸುಮ್ಮನೆ ಹಿಂಗೆ ಒಂದ್ಬಿಟ್ಟು ಬಂದುಬಿಡ್ತೇವೆ, ಮತ್ತು ಕೆಲವು ಸಲ ಎರಡು ಕೈ ಎತ್ಬಿಟ್ಟು ಹಿಂಗೆ ನಮಸ್ಕಾರ ಮಾಡಿಬಿಡ್ತೇವೆ. ಸಾಷ್ಟಾಂಗ ನಮಗೆ ಬಹಳ ದೂರ ಅಲ್ವಾ? ಹೀಗೆ ಈ ರೀತಿಯಾಗಿ ಸುಗ್ರೀವ ರಾಮನನ್ನು ಮತ್ತೆ ಮತ್ತೆ ಪರೀಕ್ಷಿಸಿಬಿಟ್ಟ. ಇದರಿಂದಾಗಿ ರಾಮನಿಗೆ ಎಲ್ಲೋ ಒಂದು ಕಡೆಗೆ ಪಾಪ ಇವನು, ಆದರೆ ಒಂಥರ ಸಂಶಯದ ಪಿಶಾಚಿ ಇವನ ತಲೆ ಒಳಗಡೆ ಕೂತ್ಬಿಟ್ಟಿದೆ, ಹಾಗಾಗಿ ಇವನನ್ನು ಸರಿ ಮಾಡಬೇಕು, ಅದಕ್ಕೋಸ್ಕರ ನೋಡೋಣ ಅಂಥೇಳಿ ರಾಮ ವಿಚಾರ ಮಾಡ್ತಾ ಇದ್ದಾನೆ. ಆ ಸರಿ ಮಾಡೋದಕ್ಕೆ ರಾಮ ಸರಿಯಾದಂಥ ಪ್ರಸಂಗವನ್ನು ಹುಡುಕ್ತಾ ಇದ್ದಾನೆ. ರಾಮನಿಗೆ ಆ ಪ್ರಸಂಗ ಸಿಗ್ತದೆ. ನಾಳೆ 5:30ಗೆ ಆ ಪ್ರಸಂಗ ಏನು ಅಂತ ಹೇಳ್ತೇನೆ. ಅಲ್ಲಿವರೆಗೆ ನಿಮಗೆಲ್ಲ ನಮಸ್ಕಾರ ಮತ್ತು ಕೃತಜ್ಞತೆಗಳು.